ಬ್ರಿಸ್ಟಲ್ಗೆ, ಇಲ್ಲಿಂದ ಬಹಳ ದೂರ ಇರುವಂಥ ಇಂಗ್ಲೆಂಡ್ನ ಬ್ರಿಸ್ಟಲ್ಗೆ ಹೋದ ಮೇಲೆ ಇಲ್ಲಿಗೆ ಮರಳಿ ಬರುವುದಂದರೆ ಈ ಬಾಲ್ಯವನ್ನು ಯಾವುದೋ ಒಂದು ಮನೆಯಲ್ಲಿ ಕೂಡಿಟ್ಟ ಹಾಗೆ ನಾನು ಒಂದು ಬೀಗ ತಕ್ಕೊಂಡು ಅದರೊಳಗೆ ಬರೋದು. ಯಕ್ಷಗಾನದ ಬಗ್ಗೆ ನನಗೆ ತೀವ್ರ ಆಸಕ್ತಿ ಸಣ್ಣ ಪ್ರಾಯದಿಂದ. ಆ ಯಕ್ಷಗಾನದಲ್ಲೂ ಬಹಳ ಉತ್ಕೃಷ್ಟವಾದ ಮನಮುಟ್ಟುವಂಥ ಸಾಹಿತ್ಯ ಇದೆ. ಆ ಸಾಹಿತ್ಯದ ಪ್ರಭಾವವು, ಅಲ್ಲಿನ ಹಾಡುಗಳು, ಅಲ್ಲಿನ ಪಾತ್ರ ಚಿತ್ರಣಗಳು ಇವೆಲ್ಲ ನಮ್ಮೊಳಗೆ ಏನೋ ಒಂದು ಭಾವನೆಯನ್ನು ಪ್ರಚೋದಿಸ್ತವೆ, ಉದ್ದೀಪಿಸ್ತವೆ ಅಂತ ಅನ್ನೋದು. ಮುರಿದ ಸೈಕಲ್, ಹುಲಾ ಹೂಪ್, ಹುಡುಗಿ, ಈ ಪುಸ್ತಕ ಕೋವಿಡ್ ಕಾಲದ ಅನುಭವಗಳ ಒಂದು ದಾಖಲಾತಿ. ಬೇರೆ ಬೇರೆ ಅಲೆಗಳು, ಸಾವು ನೋವುಗಳು ಇದೆಲ್ಲ ಎಲ್ಲ ದೇಶಗಳಲ್ಲೂ ಇದ್ದದ್ದೇ. ಅಲ್ಲಿನ ಸರ್ಕಾರಗಳ ಕೆಲವು ಕ್ರಮಗಳು, ಬದುಕಿನ ಹೋರಾಟ, ಜನರದ್ದು ಸ್ವಾಸ್ಥ್ಯ ಸೇವೆ, ಅದರೊಳಗಿನ ಪಂಥಗಳು ಇವೆಲ್ಲ ಬರಹಗಳ ರೂಪದಲ್ಲಿ ಈ ಪುಸ್ತಕದಲ್ಲಿ ಬಂದಿದೆ. ಬಾಲ್ಯದಲ್ಲಿ ಇಲ್ಲಿ ಬೇರೆ ದೇಶದಿಂದೆಲ್ಲ ಸೈಕಲ್ ತೊಳ್ಕೊಂಡೆಲ್ಲ ಬರ್ತಾಯಿದ್ರು. ಫಾರಿನ್ನವರು ಅಂದರೆ ಹೀಗಿರ್ತಾರೆ, ಅವ್ರ ಬಗ್ಗೆ ಏನೇನೋ ಕಲ್ಪನೆಗಳಿತ್ತು. ಅಲ್ಲಿ ಹೋದ ಮೇಲೆ ಅಲ್ಲಿನ ಜನಜೀವನ, ಅಲ್ಲಿನ ಊರು ಎಲ್ಲ ಊರುಗಳಂತೆ ಅಲ್ಲಿನವರು, ಅಲ್ಲಿನ ಕಟ್ಟಡಗಳ ಮಾದರಿ ಸ್ವಲ್ಪ ಬೇರೆ ಇರ್ಬೋದು, ಅಲ್ಲಿನ ಜನರ ಭಾಷೆ ಸ್ವಲ್ಪ ಬೇರೆ ಇದೆ, ಸಂಸ್ಕೃತಿ ಸ್ವಲ್ಪ ಬೇರೆ ಇದೆ. ಆದರೆ ಎಲ್ಲ ದೇಶಗಳಲ್ಲಿ ಎಲ್ಲ ಊರುಗಳಲ್ಲಿ ಕಾಣುವಂಥ ಸಂಕಷ್ಟಗಳು, ಸಂದಿಗ್ಧಗಳು ಅವೆಲ್ಲ ಅಲ್ಲಿವೆ. ತುಂಬ ಬಡತನವೂ ಇದೆ. ಆಂಗ್ಲರ ಒಂದು ಅವರ ಯೋಚನಾ ಕ್ರಮವು, ಸಂಸ್ಕೃತಿ ಅದು ಭಾಗ ಅಲ್ಲ. ಅವರದ್ದು ಹಳೆಯ ರಸ್ತೆಗಳು, ಹಳೆಯ ಅಣೆಕಟ್ಟು, ಹಳೆಯ ಬ್ರಿಡ್ಜು, ಅದನ್ನ ಹಾಗಾಗಿ ಇಟ್ಟುಕೊಂಡು ಅದನ್ನು ಪ್ರವಾಸ ಸ್ಥಳವಾಗಿ ಮಾರ್ಪಡಿಸಿ ಅದಕ್ಕೊಂದು ಟಿಕೆಟ್ ಇಟ್ಟು ಅದನ್ನು ತುಂಬ ಚೆಂದ ನೋಡಿಕೊಂಡು ಆರೈಕೆ ಮಾಡಿ ಅದ್ರ ಬಗ್ಗೆ ಮತ್ತೆ ಮಾತಾಡ್ತಾ ಅದ್ರ ಬಗ್ಗೆ ಪುಸ್ತಕ ಬರೆದು ಅದನ್ನ ಒಂದು ಇತಿಹಾಸದ ಪುಟದಲ್ಲಿ ಸೇರಿಸಿ ಎಲ್ಲ ಕಲ್ಲು ಮಣ್ಣು ರಸ್ತೆ ಎಲ್ಲದೂ ಇತಿಹಾಸ ಪುಟದಲ್ಲಿ ಸಿಗ್ತದೆ. ನಮಸ್ಕಾರ ವೀಕ್ಷಕರೇ, ಕುಂದಾಪುರ.com ಮಾತುಕತೆ ಸಾಧಕರ ಜೊತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ವೃತ್ತಿಯಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗಿರುವ, ಲೇಖಕರು ಕಲಾವಿದರು ಆಗಿರುವಂತಹ ಶ್ರೀ ಯೋಗೀಂದ್ರ ಮರವಂತೆ ಅವರು. ಯೋಗೀಂದ್ರ ಮರವಂತೆ ಅವರು ಲಂಡನ್ ನಗರದ ಬ್ರಿಸ್ಟಲ್ನಲ್ಲಿ ಸದ್ಯ ವಾಸ ಮಾಡ್ತಾ ಇದ್ದಾರೆ. ಅವರು ಮೂಲತಃ ಬೈಂದೂರು ತಾಲೂಕಿನ ಮರವಂತೆ ಅವರು. ತಮ್ಮ ಬರಹ ಹಾಗೂ ಕಲಾ ಸೇವೆಯ ಮೂಲಕ ದೂರದ ಲಂಡನ್ ನಗರದಲ್ಲಿದ್ದರೂ ಕೂಡ ತನ್ನ ಹುಟ್ಟೂರಿನ ನಂಟನ ಗಟ್ಟಿಯಾಗಿಸಿಕೊಂಡವರು. ಅವರು ಈವರೆಗಿನ ಅಂಕಣ ಬರಹಗಳು ಮತ್ತು ಈ ಹಿಂದೆ ಬಿಡುಗಡೆಗೊಂಡಂಥ ಲಂಡನ್ ಡೈರಿ ಪುಸ್ತಕ ಇರ್ಬೋದು, ಅದಕ್ಕೆ ಬಂದಂತಹ ಪ್ರಶಸ್ತಿ ಇರ್ಬೋದು, ಮುರಿದ ಸೈಕಲ್, ಹುಲಾ ಹೂಪ್, ಹುಡುಗಿ ಈ ಪುಸ್ತಕ ಕೂಡ ಬಹಳ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಯೋಗೀಂದ್ರ ಅವರ ಈ ಹೊಸ ಪುಸ್ತಕ ಹಾಗೂ ಅವರ ಬರಹ, ಲಂಡನ್ ನಗರದ ದಿನಗಳು, ಅವರ ಬಾಲ್ಯ, ಈ ಎಲ್ಲದರ ಬಗ್ಗೆ ಮಾತನಾಡೋಣ. ಸರ್, ಕುಂದಾಪುರ.com ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಮುರಿದ ಸೈಕಲ್, ಹುಲಾ ಹೂಪ್, ಹುಡುಗಿ ಇದ್ರ ಬಗ್ಗೆ ಮಾತನಾಡಲಿಕ್ಕಿಂತ ಮುಂಚೆ ತಮ್ಮ ಬಾಲ್ಯ, ತಮ್ಮ ಮರವಂತೆ ಬ್ರಿಸ್ಟಲ್ ನಗರದವರೆಗಿನ ಪಯಣ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈಗ ನಾನು ಕೂತಿರುವ ಜಾಗ ಇದು ನನ್ನ ಬಾಲ್ಯದ ಭಾಗವೆ. ನಾನು ಬ್ರಿಸ್ಟಲ್ಗೆ, ಇಲ್ಲಿಂದ ಬಹಳ ದೂರ ಇರುವಂಥ ಇಂಗ್ಲೆಂಡ್ನ ಬ್ರಿಸ್ಟಲ್ಗೆ ಹೋದ ಮೇಲೆ ಇಲ್ಲಿಗೆ ಮರಳಿ ಬರುವುದಂದರೆ ಈ ಬಾಲ್ಯವನ್ನು ಯಾವುದೋ ಒಂದು ಮನೆಯಲ್ಲಿ ಕೂಡಿಟ್ಟ ಹಾಗೆ ನಾನು ಒಂದು ಬೀಗ ತಕ್ಕೊಂಡು ಅದರೊಳಗೆ ಬರುವುದು. ನಾನು ಆ ಬಾಲ್ಯವನ್ನೇ ಇಲ್ಲಿ ಬಂದು ಒಂದು ಸ್ವಲ್ಪ ಈಗಲೂ ಆ ನೆನಪುಗಳನ್ನು ಮೆಲುಕು ಹಾಕ್ತಾ ಇಲ್ಲಿನ ರಸ್ತೆಗಳಲ್ಲಿ, ಶಾಲೆ, ಇಲ್ಲಿನ ಸಮುದ್ರ ಬದಿ, ಇಲ್ಲಿನ ಹೊಳೆಯ ತಂಡೆ, ಇಲ್ಲಿನ ಗದ್ದೆ ಬಯಲು, ಇದರ ಮಧ್ಯೆ ನಡೆದಾಡುವಾಗ ಮತ್ತೆ ಯಕ್ಷಗಾನದ ಚಂಡೆಯ ಸದ್ದುಗಳು ಕೇಳುವಾಗ ಆ ಬಾಲ್ಯ ಎಲ್ಲ ಮತ್ತೆ ಬಂದು ನನ್ನನ್ನು ಮಾತಾಡಿಸಿ ಹೋಗ್ತವೆ. ಆ ಬಾಲ್ಯದಲ್ಲಿ ಈ ಎಲ್ಲ ವಿಷಯಗಳು ಇದ್ದವು. ಇದೊಂದು ಹಳ್ಳಿ ಊರು. ಇಲ್ಲಿ ಶಿಕ್ಷಕರ ಅಥವಾ ಅಧ್ಯಾಪಕರ ಮಗನಾಗಿ ಬೆಳೆದವನು ನಾನು. ತಂದೆ ತಾಯಿ ಇಬ್ಬರು ಶಿಕ್ಷಕರು. ಈ ಹಳ್ಳಿ ಊರಿನಲ್ಲಿ ಆ ವಾತಾವರಣದಲ್ಲಿ ಬೆಳೆಯುವುದಂದರೆ ಇಡೀ ಊರಿನ ಒಂದು ಕಣ್ಗಾವಲಲ್ಲಿ ಬೆಳೆದ ಹಾಗೆ. ಇವ ಮಾಸ್ಟರ್ ಮಗ, ಇವನು ಯಾವುದು ಮಾಡ್ಬೋದು ಯಾವುದು ಮಾಡಬಾರ್ದು ಅನ್ನೋದನ್ನು ಭಾಳ ಜನರು ಅದರ ಮೇಲೆ ಕಣ್ಣಿಡ್ತಾರೆ, ಅದರ ಬಗ್ಗೆ ನಿರ್ಧರಿಸ್ತಾರೆ. ಇದು ಸುಮಾರು 40 ವರ್ಷದ ಹಿಂದೆ ಶುರುವಾದಂಥ ನನ್ನ ಬಾಲ್ಯ. ಮರವಂತೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು, ಆ ಕಾಲದಲ್ಲಿ ಮರವಂತೆಯಲ್ಲಿ ಹೈಸ್ಕೂಲ್ ಇರಲಿಲ್ಲ. ನಾವುಂದ ಅಂತ ಇಲ್ಲಿನ ನೆರೆಯ ಊರು, ಅಲ್ಲಿ ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಶಿಕ್ಷಣ. ಆ ಸಮಯದಲ್ಲಿ ನನ್ನ ತಂದೆ ಮತ್ತು ತಾಯಿ ಇಬ್ಬರು ನನಗೆ ಗುರುಗಳಾಗಿದ್ದರು. ಅಲ್ಲಿಂದ ಮುಂದೆ ನಾನು ಬೆಂಗಳೂರಿಗೆ ತಾಂತ್ರಿಕ ವಿದ್ಯಾಭ್ಯಾಸ ಅಥವಾ ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ನಾನು ಹೋದೆ. ಅಲ್ಲಿ RV ಕಾಲೇಜ್ ಅಂತ, ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದೆ. ಅಲ್ಲಿಂದ ಮುಂದೆ ನನ್ನ ಔದ್ಯೋಗಿಕ ಹಂತ ಆರಂಭ ಆಯಿತು. ಕೆಲವು ವರ್ಷ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಅಲ್ಲಿಯ ಕಂಪನಿಗಳಿಂದಲೇ ಇಂಗ್ಲೆಂಡಿನ ಏರ್ಬಸ್ ಅನ್ನುವ ವಿಮಾನ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು.
ಮುಂದೆ ಅಲ್ಲಿ ಎದುರು ಬಂದಂಥ ಸಂದರ್ಭದಿಂದ ನಾನು ಅಲ್ಲಿ ನಾನು ಕೆಲಸ ಬದಲು ಮಾಡಿದೆ, ಆ ಕಂಪನಿಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಈಗ ಕಳೆದ ಒಂದು 17 ವರ್ಷದಿಂದ ಏರ್ಬಸ್ ಕಂಪನಿಯಲ್ಲಿ ವಿಮಾನಶಾಸ್ತ್ರ ತಂತ್ರಜ್ಞನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ತಾವೊಬ್ಬರು ತಾಂತ್ರಿಕ ವಿಷಯದಲ್ಲಿ ಮುಂದುವರೆದವರು ಶಿಕ್ಷಣದ ದೃಷ್ಟಿಯನ್ನು ನೋಡಿದರೆ, ಆದರೆ ತಮ್ಮ ಆಸಕ್ತಿ ಕ್ಷೇತ್ರಗಳು ಭಾಳ ವಿಭಿನ್ನವಾದದ್ದು. ಕಲಾ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಇದು ಹೇಗೆ ಸಾಧ್ಯ ಆಗುತ್ತೆ ಅಂದರೆ ಇದು ಎರಡನ್ನು ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗಲಿಕ್ಕೆ ಅಂತೇಳಿ? ನನ್ನ ದೃಷ್ಟಿಯಲ್ಲಿ ಇವೆಲ್ಲವೂ ಬದುಕಿನ ಭಾಗಗಳೇ. ನಾವು ಮಧ್ಯಾಹ್ನ ಊಟ ಮಾಡಿದರೆ ರಾತ್ರಿ ಯಾಕೆ ಹಸಿವಾಗ್ತದೆ ಅಂತ ಕೇಳುವಾಗಿಲ್ಲ. ಇದರಲ್ಲಿ ಯಾವುದೋ ಒಂದು ಬಲವಂತದಿಂದ ರೂಢಿಸಿಕೊಂಡದ್ದಂತ ಅಲ್ಲ, ಅದು ಸಹಜವಾಗಿ ಬಹುಶಃ ಬೇರೆ ಬೇರೆ ಮನುಷ್ಯರಿಗೆ ಬೇರೆ ಬೇರೆ ಆಸಕ್ತಿಗಳು, ಆಕರ್ಷಣೆಗಳು, ಪ್ರಭಾವಗಳು ಇವೆಲ್ಲ ಇರ್ತವೆ. ಅದು ಹೇಗೆ ಅನ್ನುವುದನ್ನು ಒಂದು ಕಾರಣ ಕೊಟ್ಟು ಹೇಳುವುದು ಕಷ್ಟ. ಆದರೆ ಸಣ್ಣಂದಿನಿಂದ ಈ ಮರವಂತೆ ಮನೆಯಲ್ಲಿ ಬಹಳ ಪುಸ್ತಕಗಳು, ಪುಸ್ತಕದ ಕಪಾಟಗಳು ಎಲ್ಲ ಇದ್ದವು. ಅದನ್ನು ಓದುವ ಅಭ್ಯಾಸ ಈಗ ನನ್ನ ತಂದೆ ತಾಯಿಯರಿಗೆ, ನನ್ನ ಅಣ್ಣನಿಗೆ ಇತ್ತು. ಅದನ್ನು ನಾನು ನೋಡಿದ್ದೇನೆ. ಮತ್ತು ಪುಸ್ತಕಗಳ ಕಣ್ಣೆದುರಿರುವಾಗ ಓದುವ ಅಭ್ಯಾಸವನ್ನು ಬೆಳೆಸ್ಕೊಂಡೇನೋ ಆ ಕಾರಣವೂ ಇರ್ಬೋದು. ಮತ್ತು ಶಾಲಾ ಹಂತದಲ್ಲಿ, ಪ್ರೌಢಶಾಲೆಯಲ್ಲಿ ಬೇರೆ ಬೇರೆ ಸ್ಪರ್ಧೆಗಳೆಲ್ಲ ಇರ್ತಾಯಿದ್ವು ಸ್ಕೂಲ್ ಡೇಗೆ. ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಕವನ ಸ್ಪರ್ಧೆ, ಇದರಲ್ಲೆಲ್ಲ ಭಾಗವಹಿಸುವುದು, ಇದರಲ್ಲಿ ನನಗೆ ಬರಲಿಕ್ಕೆ ಆಗ್ತದಾ ಇಲ್ವ ಅಂತ ಯೋಚನೆ ಮಾಡಿ ಭಾಗವಹಿಸೋದಲ್ಲ, ಅದರಲ್ಲಿ ಭಾಗವಹಿಸುವುದು. ಆ ಭಾಗವಹಿಸುವುದರಿಂದ ಬಹುಶಃ ಹಾಗೆ ಯೋಚಿಸುವುದು ಅಥವಾ ಯಾವುದೋ ಒಂದು ಬೇರೆ ದೃಷ್ಟಿಕೋನದಿಂದ ಒಂದು ವಿಷಯವನ್ನು ನೋಡೋದು, ಇದೆಲ್ಲ ಬಂದಿದೆಯೋ ಏನೋ. ಅಂದರೆ ನಾನು ಮೊದಲೇ ಹೇಳಿದಂತೆ ಇದೇ ಕಾರಣ ಅಂತ ಹೇಳುವುದು ಕಷ್ಟ. ಮತ್ತು ತಂದೆ ತಾಯಿಯರ ಜೊತೆಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವುದಿತ್ತು, ಇದೆಲ್ಲದರಿಂದ ಒಂದು ಸ್ವಲ್ಪ ಪ್ರಭಾವ ಆಗಿರ್ಬೋದು. ಮತ್ತು ಯಕ್ಷಗಾನದ ಬಗ್ಗೆ ನನಗೆ ತೀವ್ರ ಆಸಕ್ತಿ ಸಣ್ಣ ಪ್ರಾಯದಿಂದ. ಆ ಯಕ್ಷಗಾನದಲ್ಲೂ ಬಹಳ ಉತ್ಕೃಷ್ಟವಾದ, ಮನಮುಟ್ಟುವಂಥ ಸಾಹಿತ್ಯ ಇದೆ. ಆ ಸಾಹಿತ್ಯದ ಪ್ರಭಾವವು, ಅಲ್ಲಿನ ಹಾಡುಗಳು, ಅಲ್ಲಿನ ಪಾತ್ರ ಚಿತ್ರಣಗಳು ಇವೆಲ್ಲ ನಮ್ಮೊಳಗೆ ಏನೋ ಒಂದು ಭಾವನೆಯನ್ನು ಪ್ರಚೋದಿಸ್ತವೆ, ಉದ್ದೀಪಿಸ್ತವೆ ಅಂತ ಅನ್ನಿಸ್ತದೆ. ಇದೆಲ್ಲದರ ಪ್ರೇರಣೆ ಇಲ್ಲಿನ ವಾತಾವರಣ, ಇಲ್ಲಿನ ಪರಿಸರ, ಇದ್ಯಾವುದೂ ಇರ್ಬೋದು, ಇದೆಲ್ಲದರ ಪರಿಣಾಮಗಳೇ. ಇವೆಲ್ಲ ಜೊತೆಯಾಗಿ ಆದ ಪರಿಣಾಮದಿಂದ ಬಹುಶಃ ಒಂದು ಆಸಕ್ತಿ ಅದು ಸಹಜವಾಗಿ ಬೆಳೆದಿದೆ ಅಂತ ಅನ್ನಿಸ್ತದೆ. ನನಗೆ ಅನಿಸು ಸರ್, ಈಗ ತಾವೊಬ್ಬರು ಇಂಟೆಲೆಕ್ಚುವಲ್ ಫ್ಯಾಮಿಲಿಯಲ್ಲಿ ಇದ್ರಿ ಅಂತೇಳಿ, ತಾಯಿಯವರು ಶಿಕ್ಷಕರಾಗಿದ್ದರು, ತಂದೆಯವರು ಉಪನ್ಯಾಸಕರಾಗಿದ್ದರು, ತಮ್ಮ ಸಹೋದರರು ಕೂಡ ವೈಚಾರಿಕ ನೆಲೆಯಲ್ಲಿ ಯೋಚನೆ ಮಾಡುವಂಥ ದೃಷ್ಟಿಕೋನದಲ್ಲಿ ಮುಂದುವರಿತಾ ಇದ್ದಾರೆ. ನಿಮಗೇನು ಅನ್ಸುತ್ತೆ ಆ ಬಗ್ಗೆ? ಅದು ಇಂಟೆಲೆಕ್ಚುವಲು ಅಲ್ಲ ಅನ್ನೋದು ಬಗ್ಗೆ ಆ ಬಗ್ಗೆ ನನಗೆ ಅಷ್ಟು ಅಂದರೆ ಆ ಬಗ್ಗೆ ನಾನೇನು ಹೇಳುವುದಿಲ್ಲ. ಆದರೆ ಓದುವ ವಾತಾವರಣ, ಮುಕ್ತವಾಗಿ ಯೋಚಿಸುವ, ಮಾತಾಡುವ, ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವ, ನಮ್ಮ ಆಸಕ್ತಿಗಳನ್ನು ಅವುಗಳ ಹಿಂದೆ ಹೋಗುವ ಅಂತಹ ವಾತಾವರಣ ಈ ಮನೆಯಲ್ಲಿ ಸಿಕ್ಕಿದೆ. ಅದರಿಂದ ಸಹಾಯವು ಆಗಿದೆ ಅಂತ ಅನ್ನಿಸ್ತದೆ ನನಗೆ. ತಮ್ಮ ಸಾಹಿತ್ಯಿಕ ಅಭಿರುಚಿ ಬಗ್ಗೆ ಹೇಳಿದ್ರಿ, ಆದರೆ ಓದುವ ಅಭಿರುಚಿ, ಆದರೆ ಬರವಣಿಗೆ ಅಭಿರುಚಿ ಯಾವಾಗಿಂದ ಶುರುವಾಯಿತು ಅಂತೇಳಿ? ಶಾಲೆ ಕಾಲೇಜುಗಳಲ್ಲಿ ಈಗ ಭಾಷಣ ಮಾಡುವುದು, ಈಗ ಪ್ರಬಂಧ ಬರೆಯುವುದು, ಇದರಲ್ಲೆಲ್ಲ ಈಗ ತಂದೆ ಅಥವಾ ತಾಯಿ ಬರೆದು ಕೊಡ್ತಿದ್ರು. ಆ ಬರೆದು ಕೊಟ್ಟ ಸುಮಾರು ವಿಷಯಗಳನ್ನು ಅಲ್ಲಿ ಹೋಗಿ ಮತ್ತೆ ಈಗ ಪುನರ್ರಚನೆ ಆಗುವಂಥದ್ದು. ಆದರೆ ಅದರ ಮೂಲ ಬರುವುದು ಈಗ ನನ್ನ ತಂದೆ ತಾಯಿಯರು ಅಥವಾ ಅಣ್ಣನು ಅಲ್ಲಿಂದ ಕೇಳಿದ್ದು ಅಥವಾ ಅವರು ಬರೆದುಕೊಟ್ಟದ್ದು. ಅದು ಹಾಗೆ ಮುಂದೆ ನಾನು ಇಂಜಿನಿಯರಿಂಗ್ ಹಂತದಲ್ಲಿರುವಾಗ ನಮ್ಮ ತಂದೆಯವರ 60ನೇ ವರ್ಷದ ಒಂದು ಕಾರ್ಯಕ್ರಮ ಆಗಿತ್ತು. ಈ ಊರಿನ ಎಲ್ಲ ನಾಗರಿಕರು ಸೇರಿ, ಅವರನ್ನು ಬಹಳ ಪ್ರೀತಿಸುವ ನಾಗರಿಕರು ಅವರೆಲ್ಲ ಸೇರಿ ಮಾಡಿದ ಕಾರ್ಯಕ್ರಮ. ಆ ಸ್ಮರಣೆ ಸಂಚಿಕೆಗೆ ಒಂದು ಬರಹವನ್ನು ನಾನು ಕಳಿಸಿದ್ದೆ. ಅದು ನನ್ನ ತಂದೆಯನ್ನು ಒಬ್ಬ ಸ್ನೇಹಿತನಾಗಿ ನೋಡಿ ನಾನು ಬರೆದಂಥ ಬರ. ಅದು ಆ ಬರಹದ ಬಗ್ಗೆ ಕೆಲವರು ಎಲ್ಲ ಮೆಚ್ಚಿಕೊಂಡದ್ದು. ಅದು ಏನೋ ಒಂದು ವಿಶ್ವಾಸವನ್ನು, ಒಂದು ನಂಬಿಕೆಯನ್ನು ಕೊಡ್ತು. ನಾನು ಏನೋ ಸ್ವಲ್ಪ ಬೇರೆ ಥರ ಯೋಚಿಸಿ ಏನೋ ಬರೆದಿದ್ದೇನೆ, ಬರೀಲಿಕ್ಕೆ ಆಗ್ತದೇನೋ ಅಂತ. ಇದಕ್ಕಿಂತ ಇನ್ನೂ ಸ್ವಲ್ಪ ಹಿಂದೆ ಹೋದರೆ, ಅಂದರೆ ನನ್ನ ಹೈಸ್ಕೂಲ್ ದಿನಗಳಲ್ಲಿ ಇಲ್ಲಿ ಈ ಪರಿಸರದಲ್ಲಿ ಈ ಕರಾವಳಿಯಲ್ಲಿ ಒಂದು ಮುಂಗಾರು ಅಂತ ಒಂದು ಪತ್ರಿಕೆ ಇತ್ತು. ಅದರಲ್ಲಿ ಒಂದು ಯುವ ವಿಭಾಗ ಕ್ಕೆ ಒಂದು ಯಾವುದೋ ಒಂದಿನ ಮೀಸಲಿತ್ತು. ಅದರಲ್ಲಿ ಎಲ್ಲ ಬರಹಗಳೆಲ್ಲ ವಿದ್ಯಾರ್ಥಿಗಳೆಲ್ಲ ಕಳಿಸ್ತಾ ಇದ್ರು. ಆ ಕಾಲಕ್ಕೆ ನಾನು ಒಂದು ಆ ಕಾಲದ ಸಿನಿಮಾಗಳ ಬಗ್ಗೆ ಏನೋ ಒಂದು ಬರಹವನ್ನು ಬರೆದಿದ್ದೆ. ಆಮೇಲೆ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಒಂದು ಬರಹ ಬರೆದಿದ್ದೆ. ಅವರ ಕವನಗಳನ್ನು ತುಂಬ ಓದುವಂಥ ವಾತಾವರಣ ಇತ್ತು ನಮ್ಮ ಮನೆಯಲ್ಲಿ. ಆ ಕಾರಣದಿಂದ
ಈ ಬರಹಗಳನ್ನು ನಾನು ನನ್ನಷ್ಟಕ್ಕೆ ಬಾರದು, ನನ್ನ ತಂದೆಯವರಿಗೂ ನಾನು ತೋರಿಸಿದೆ. ಅವರಿಗೆ ತೋರಿಸಿದರೆ ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ತಿತ್ತೇನೋ. ಆದರೆ ಅವರಿಗೆ ಒಂದು ಸರ್ಪ್ರೈಸ್ ಕೊಡಬೇಕನ್ನುವ ದೃಷ್ಟಿಯಲ್ಲಿ ಅವರು ಬೆಳಿಗ್ಗೆ ಪೇಪರ್ ತೆರೆದಾಗ ನನ್ನ ಒಂದು ಕವನವೋ ಅಥವಾ ನನ್ನದೊಂದು ಸಣ್ಣ ಬರಹ ಅಲ್ಲಿ ಇರಬೇಕಂತ. ಅದು ಅದೃಷ್ಟವಶಾತ್ ಹಾಗೆ ಆಯಿತು. ಆ ಬರಹ ಸ್ವೀಕಾರ ಮಾಡಿ ಅವರು ಪ್ರಕಟಿಸಿದರು. ಇವೆಲ್ಲ ಅಂದರೆ ಒಂದರ ಜೊತೆಗೆ ಒಂದು ನಡೆದಂಥ ಘಟನೆಗಳೆಲ್ಲ. ಈಗ ಅದು ಹೈಸ್ಕೂಲಲ್ಲಿ, ಅದಾದಮೇಲೆ ನಾನು ಮತ್ತೆ ಆ ಸ್ಮರಣ ಸಂಚಿಕೆಗೆ ಬರೆದಿದ್ದು ನಾನು ಪದವಿ ಶಿಕ್ಷಣ ಮುಗಿಸಿ ನಾನು ಕೆಲಸ ಶುರು ಮಾಡಿದ ಸಂದರ್ಭದಲ್ಲಿ. ಅಲ್ಲಿಂದ ಮತ್ತೆ ಇನ್ನೊಂದು ಈಗ ಫುಲ್ ಸ್ಟಾಪ್ ಅಂತ ಅಥವಾ ಪಾಸ್ ಅಂತ ಹೇಳ್ತೀವಲ್ಲ ಅಂಥದ್ದು. ಅಲ್ಲಿಂದ ನಾನು ಈಗ ಕೆಲಸ ಮಾಡ್ತಾ ಬೆಂಗಳೂರಿಂದ ಮತ್ತೆ ನಾನು ಬ್ರಿಸ್ಟಲ್ಗೆ ಹೋದೆ. ಬ್ರಿಸ್ಟಲ್ ಹೋದಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರೊಬ್ಬರು ಆ ಕೆಂಡ ಸಂಪಿಗೆ ಅನ್ನುವ ಅಂತರ್ಜಾಲ ಒಂದು ಪತ್ರಿಕೆಗೆ ನನ್ನನ್ನು ಪರಿಚಯಿಸಿದರು. ನೋಡು, ಇದರಲ್ಲಿ ಇದೀಗ ಹೊಸದಾಗಿ ಆಗ ಶುರುವಾಗಿತ್ತು, 2009 ಅಥವಾ 10 ಸಮಯ ಇರಬೇಕು, ಅದನ್ನು ಓದುವುದು. ಮತ್ತು ನನ್ನ ಸ್ನೇಹಿತರು ಚಿನ್ಮಯ್ ಭಟ್ ಅಂತ ಅವರು ಬೆಂಗಳೂರಲ್ಲಿದ್ದಾರೆ ಈಗ, ಅವರು ಅದಕ್ಕೆ ಬರವಣಿಗೆಗಳನ್ನು ಕಳಿಸ್ತಿದ್ರು. ಆಗ ನನಗೆ ಮತ್ತೆ ನಾನು ಬರೆಯುವ ಅಂದ್ಕೊಂಡು ಬ್ರಿಸ್ಟಲ್ನ ನನ್ನ ಅನುಭವಗಳನ್ನು ನಾನು ಬರೆದು ಕಳಿಸ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿ ಅಂಕಣ ಪ್ರಾರಂಭ ಆಯಿತು. ಹಾಗೆ ಅದು ಹಾಗೆ ಮುಂದುವರಿತು. ಅದು ನಾನು ಬಹಳ ಬರೆದಿದ್ದು ಬಹುಶಃ ಕೆಂಡ ಸಂಪಿಗೆಯಲ್ಲೇ ಇರ್ಬೋದು. ಆ ನಂತರ ಕನ್ನಡದ ಬೇರೆ ಪತ್ರಿಕೆಗಳಿಂದ ನಾನು ಬರೀಲಿಕ್ಕೆ ಶುರು ಮಾಡಿದೆ. ಪ್ರಜಾವಾಣಿ, ಉದಯವಾಣಿಯಲ್ಲಿ, ಸುಧಾ, ತುಷಾರ, ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರೆಯುವುದು ಶುರುವಾಯಿತು. ಮತ್ತು ತೀರಾ ಇತ್ತೀಚೆಗೆ ಈಗ ಬುಕ್ ಬ್ರಹ್ಮದಲ್ಲೂ ನನ್ನ ಅಂಕಣ ಬರ್ತಾ ಇದೆ. ತಮ್ಮ ಅಂಕಣಗಳ ಸಂಕಲನ ಒಂದು ಪುಸ್ತಕ ಆಯಿತು. ತಮ್ಮ ಮೊದಲ ಪುಸ್ತಕ ಲಂಡನ್ ಡೈರಿ ಅನ್ನೋದು. ಹೌದು, ಆಗದು ಪುಸ್ತಕಕ್ಕೂ ಕೂಡ ಪ್ರಶಸ್ತಿ ಬಂತು. ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ ಬಂತು. ಮತ್ತು ಅದಕ್ಕೂ ಮುಂಚೆ ಕೂಡ ತಮ್ಮ ಬರಹಕ್ಕೆ ಸುಧಾ ಪತ್ರಿಕೆಯಿಂದ ಬಹುಮಾನ ಕಡೆ ಬಂದಿತ್ತು. ಆ ಖುಷಿಯ ಕ್ಷಣಗಳನ್ನು ಹಂಚಿಕೊಳ್ಳೋದಾದರೆ ಬರಹ ಬರೆಯುವುದು ಅದೊಂದು ಅನುಭವ. ಆಮೇಲೆ ಆ ಬರಹ ಒಂದು ಸಂಕಲನವಾಗಿ, ಅಂದರೆ ಈ ಪ್ರತಿ ಒಂದರದ್ದು ಬೇರೆ ಬೇರೆ ರೂಪ ಆಕಾರ ಇರ್ತದೆ. ಅದಕ್ಕೆ ಈಗ ಹಲವು ಬರಹಗಳು, ಈಗ 20-30 ಬರಹಗಳನ್ನು ಕೂಡಿದಂಥ ಒಂದು ಸಂಕಲನಕ್ಕೆ ಅದರದ್ದೇ ಆದ ಒಂದು ವ್ಯಕ್ತಿತ್ವ ಇರ್ತದೆ. ಆ ಪುಸ್ತಕ ಹಾಗೆ ಬಂದಂಥ ಕ್ಷಣಗಳನ್ನು ಅದನ್ನು ಸಂತೋಷದ ಕ್ಷಣ ಅಥವಾ ಒಂದು ವಿಶಿಷ್ಟ ಅನುಭವ ಅಂತ ನಾನು ಕರಿಬೋದು. ಆ ಸಂದರ್ಭದಲ್ಲಿ ನನ್ನಿಂದ ಬಹಳ ಬರೆಸಿದಂಥ ಕನ್ನಡದ ಕಥೆಗಾರರು, ಸಾಹಿತಿಗಳು, ಅಬ್ದುಲ್ ರಶೀದ್ ಅವರು, ವೈದೇಹಿಯವರು, ಅವರೆಲ್ಲ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ಅದಕ್ಕೆ ಬೆನ್ನುಡಿಯನ್ನು ಬರೆದಿದ್ದರು ಆ ಪುಸ್ತಕಕ್ಕೆ. ಅದು ಲಂಡನ್ ಡೈರಿ ಅಂತ ಆ ಪುಸ್ತಕದ ಹೆಸರು. ಬಳ್ಳಾರಿಯ ಯಾಜಿ ಪ್ರಕಾಶನದವರು ಪಬ್ಲಿಷ್ ಮಾಡಿದ್ದು. ಅದರಲ್ಲಿ ಸುಮಾರು 35 ಪ್ರಬಂಧ ಮಾದರಿಯ ಜೀವನಾನುಭವಗಳು UKಯಲ್ಲಿ ಒಬ್ಬ ಸ್ವದೇಶಿ, ಒಬ್ಬ ಭಾರತೀಯನ ಕಣ್ಣುಗಳಲ್ಲಿ ದಾಖಲಾಗಿವೆ. ಆ ಪುಸ್ತಕಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ನ ದತ್ತಿ ಪ್ರಶಸ್ತಿ ಬಂದದ್ದು. 2019 ಒಂದು ಪ್ರಬಂಧವನ್ನು ಸುಧಾದವರು ಯುಗಾದಿ ಪ್ರಬಂಧ ಸ್ಪರ್ಧೆ ಅಂತ ಮಾಡ್ತಾರೆ, ಅದಕ್ಕೆ ಕಳಿಸಿದ್ದೆ, ಅದಕ್ಕೆ ಬಹುಮಾನ ಬಂದಿತ್ತು. ಇವೆಲ್ಲ ಲಂಡನ್ ಡೈರಿ ಯಲ್ಲಿ ಕೆಲವು ದಾಖಲೆಗಳು ಅಥವಾ ನೆನಪುಗಳು. ಸರ್, ತಾವು ಈಗ ಕವನ ಬರೆಯುವುದರಿಂದ, ಲೇಖನ ಬರೆಯುವುದರಿಂದ, ಕಥೆಗಳನ್ನು ಬರೆಯುವುದರಿಂದ ಆರಂಭಿಸಿ ಪ್ರಬಂಧದ ಮಾದರಿಗೆ ಜಾಸ್ತಿ ನೆಚ್ಚಿಕೊಂಡ್ರೇನೋ ಅಂತೇಳಿ ನನಗನ್ಸುತ್ತೆ. ಅದು ನಾನೇ ಮಾಡಿಕೊಂಡ ಒಂದು ಆಯ್ಕೆ ಅಲ್ಲ, ಸಹಜವಾಗಿ ಅದು ಹಾಗೆ ಆದದ್ದು. ಅದು ಹೇಗೆ ಪ್ರಬಂಧಗಳ ಮಾದರಿಗೆ ಹೆಚ್ಚು ನಾನು ಆಪ್ತನಾಗಿದ್ದೇನೆ ಅನ್ನೋದು ನನಗೂ ಗೊತ್ತಿಲ್ಲ. ಅದು ಪ್ರಬಂಧಗಳ ಮಾದರಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅದನ್ನ ಬೇರೆ ಬೇರೆ ಈಗ ಹಿರಿಯ ಲೇಖಕರು, ನನ್ನ 2ನೇ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಂಥ ಶ್ರೀ ಎಸ್ ದಿವಾಕರ್ ಅವರು ಅದನ್ನು ಪ್ರಬಂಧಗಳ ಮಾದರಿ ಅಂತ ಅವರು ಹೇಳ್ತಾರೆ. ಮತ್ತು ಸುಧಾಗೆ ಈಗ ಪ್ರಬಂಧ ಸ್ಪರ್ಧೆಗೆ 2 2019-21 ಕಳಿಸಿದಾಗ ಬಹುಮಾನ ಬಂದದ್ದು. ಅದು ಒಂದು ಹಾಂ, ಇದು ಪ್ರಬಂಧದ ಮಾದರಿ ಅನ್ನುವುದಕ್ಕೆ ಒಂದು ಪುರಾವೆ ಇದ್ದರೂ ಇರ್ಬೋದು. ಇದು ಒಂದು ಅಭಿವ್ಯಕ್ತಿಯ ಪ್ರಕಾರ. ಅದು ಹೀಗೆ ಆಗಬೇಕಂತ ನಾನು ಪ್ರಯತ್ನಪಟ್ಟಾಗಿದ್ದಲ್ಲ, ಅದು ಬಹುಶಃ ಹಾಗಾಗಿದೆ. ಅದು ಹಾಗೆ ಬರಿತಾ ಸ್ವಲ್ಪ ಸುಲಭವಾಗಿ ಆ ಮಾದರಿಯಲ್ಲಿ ಬರಲಿಕ್ಕೆ ಆಗ್ತದೇನೋ. ಸರ್, ನಾನು ಈಗಾಗಲೇ ಹೇಳಿದಂತೆ ತಮ್ಮಲ್ಲೊಬ್ಬ ಬರಹಗಾರ ಇದ್ದಾನೆ, ಕಲಾವಿದ ಇದ್ದಾನೆ, ತಂತ್ರಜ್ಞ ಇದ್ದಾನೆ,
ಯಾಕಂತ ಹೇಳಿದ್ರೆ ತಾವು ಕಲಾವಿದರಾಗಿಯೂ ಸಾಕಷ್ಟು ಗುರುತಿಸಿಕೊಂಡಿದ್ದಾರೆ, ಯಕ್ಷಗಾನ ಕಲೆಯಲ್ಲಿ ಸಾಕಷ್ಟು ತೊಡಗಿಸಿಕೊಂಡವರು. ಅದು ದೂರದ ಲಂಡನ್ ನಗರದಲ್ಲಿ ತಾವು ಯಕ್ಷಗಾನ ಕಲಾ ಪ್ರದರ್ಶನವನ್ನು ಕೊಡ್ತೀರಿ ಅಂತ ಹೇಳಿದ್ರೆ ತಮ್ಮ ಆ ಕಲೆಗೆ ಬಗೆಗಿನ ಆಸಕ್ತಿ ಮತ್ತು ತುಡಿತ ಎಂಥದ್ದು ಅಂದೇಳಿ ನಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ತಾವು ಕೆಲವು ಡಾಕ್ಯುಮೆಂಟ್ರಿಗಳನ್ನು ಸಿದ್ಧಪಡಿಸಿದ್ರಿ, ಈ ಎಲ್ಲದರ ಬಗ್ಗೆ ಒಂದು ಸ್ವಲ್ಪ ಹಂಚಿಕೊಳ್ಳೋದಾದರೆ. ಯಕ್ಷಗಾನ ಈ ಪರಿಸರದಲ್ಲಿ ಕರಾವಳಿಯಲ್ಲಿ ಇರುವವರಿಗೆ ಈಗಲೂ ನಾನು ನನ್ನ ಬಾಲ್ಯಕಾಲ ಸುಮಾರು 35-40 ವರ್ಷದ ಹಿಂದೂ ಯಕ್ಷಗಾನಗಳು ಬಹಳ ಆಗಲೂ ಆಗ್ತಾಯಿತ್ತು, ಈಗಲೂ ತುಂಬ ಆಗ್ತವೆ. ಯಕ್ಷಗಾನಕ್ಕೆ ಒಂದು ಅದರದ್ದೇ ಆದ ಆಕರ್ಷಣೆ ಇದೆ, ಬಹಳ ಜನರು ಅದರ ತೀವ್ರ ಸೆಳೆತಕ್ಕೆ ಒಳಗಾಗ್ತಾರೆ. ಅದಕ್ಕೆ ಇಲ್ಲಿನ ಭಾಷೆಯಲ್ಲಿ ಈಗ ಹುಚ್ಚು ಅಂತ ಹೇಳ್ತಾರೆ, ಯಕ್ಷಗಾನದ ಹುಚ್ಚು. ಅಂತಹ ಯಕ್ಷಗಾನದ ಹುಚ್ಚು ನನ್ನನ್ನು ಆವರಿಸಿತ್ತು. ಹೇಗೆ ಅನ್ನೋದು ಗೊತ್ತಿಲ್ಲ. ಯಕ್ಷಗಾನ ಪ್ರದರ್ಶನಗಳನ್ನು ತುಂಬ ನೋಡ್ತಾ ಇದ್ದೆ ಆ ಕಾಲದಲ್ಲಿ. ಆದರೆ ಯಕ್ಷಗಾನವನ್ನು ಕಲಿಯುವ ಅಂಥ ಸಂದರ್ಭ ಬಂದಿರಲಿಲ್ಲ. ಮನೆಯಲ್ಲೂ ಶೈಕ್ಷಣಿಕ ದೃಷ್ಟಿಯಿಂದ ಮತ್ತು ನನ್ನ ತೀವ್ರವಾದ ಹುಚ್ಚನ್ನು ಗಮನಿಸಿದವರು ಇವನು ಬಹುಶಃ ಈಗ ಕಲಿಸಿದರೆ ಮನೆ ಬಿಟ್ಟು ಹೋಗಿ ಯಾವುದೋ ಮೇಳ ಸೇರ್ತಾನೋ ಅನ್ನುವ ಒಂದು ಸಣ್ಣ ಆತಂಕದಿಂದ ಇದ್ದರೂ ಇರ್ಬೋದು. ಆ ಕಾರಣಕ್ಕೆ ನನಗೆ ಒಂದು ಯಕ್ಷಗಾನದ ಶಿಕ್ಷಣ ಅಂತ ಬಹಳ ಕಾಲದವರೆಗೆ ಸಿಕ್ಕಿರಲಿಲ್ಲ. ನಾನು ಬೆಂಗಳೂರಿಗೆ ಹೋಗಿ ಕೆಲಸ ಶುರು ಮಾಡಿದ ಮೇಲೆ ನಾನೇ ಅಲ್ಲಿ ಒಂದು ಯಕ್ಷಗಾನದ ಶಿಕ್ಷಣ ಕೇಂದ್ರ ಇದೆ ಅಂತ ಗೊತ್ತಾಗಿ, ಯಕ್ಷದೇಗುಲ ಅಂತ ಅಲ್ಲಿ ಕೃಷ್ಣಮೂರ್ತಿ ತುಂಗುರು ಅಂತ ಅವರು ಗುರುಗಳಾಗಿದ್ದರು, ಅಲ್ಲಿ ಹೋಗಿ ನಾನು ಯಕ್ಷಗಾನ ಕಲೀಲಿಕ್ಕೆ ಶುರು ಮಾಡಿದೆ. ಇಲ್ಲಿ ಮರವಂತೆಯಲ್ಲಿದ್ದಾಗ ಆ ಬಾಲ್ಯಕಾಲದಲ್ಲಿ ಹೆಚ್ಚಾಗಿ ಯಕ್ಷಗಾನ ನೋಡೋದು, ಮತ್ತು ನನ್ನ ಸ್ನೇಹಿತ ಒಬ್ಬ ಮರವಂತೆ ನರಸಿಂಹದಾಸ್ ಅಂತ, ಅವರು ಬಹಳ ಅತ್ಯುತ್ತಮ ಭಾಗವತರು, ಬಡಗುತಿಟ್ಟು ತೆಂಕುತಿಟ್ಟಿನಲ್ಲಿ ಅವರ ಮಗ, ಅವನು ನನ್ನ ಕ್ಲಾಸ್ಮೇಟ್ ದೇವರಾಜ್ ದಾಸ್ ಅಂತ, ಅವನಿಂದ ಸ್ವಲ್ಪ ಕೈಯಲ್ಲಿ ತಾಳ ಹಾಕೋದೆಲ್ಲ ಕಲಿತಿದ್ದೆ. ಅದು ಬಿಟ್ಟು ಯಕ್ಷಗಾನದ ಶಿಕ್ಷಣ ಅಂತ ಆಗಿದ್ದು ಅದು ಬೆಂಗಳೂರಲ್ಲಿ. ಆಮೇಲೆ ವೇಷ ಮಾಡೋದು ಮೆಲ್ಲ ಶುರುವಾಯಿತು, ಅಲ್ಲಿ ಶುರುವಾಯಿತು. ಮತ್ತು ಇಂಗ್ಲೆಂಡಿಗೆ ನಾನು ಹೋದ ಮೇಲೆ ಅಲ್ಲಿ ಯಾವ ವೇಷಭೂಷಣ ಇಲ್ಲದೆ ಅಲ್ಲಿ ದೀಪಾವಳಿ ಕಾರ್ಯಕ್ರಮ, ಭಾರತೀಯರೆಲ್ಲ ಸೇರಿ ಮಾಡುವಂಥ ದೀಪಾವಳಿಯೋ ದಸರಾವೋ ರಾಜ್ಯೋತ್ಸವ ಇಂಥ ಕಾರ್ಯಕ್ರಮಗಳಲ್ಲಿ ಏನೋ ಒಂದು 5 ನಿಮಿಷ ವೇಷ ಹಾಕಿದೆ, ಹಾಗೆ ಕುಣಿತಾ ಇದ್ದೆ. ಆಮೇಲೆ ಒಬ್ಬರು ಸ್ನೇಹಿತರು ಇದೇ ಪರಿಸರದವರು, ಅಲ್ಲಿ ಡಾಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದಾರೆ ಬೈಂದೂರಿನ ಪರಿಸರದವರು, ಗುರುಪ್ರಸಾದ್ ಪಟ್ವಾಲ್ ಅಂತ, ಅವರು ನನ್ನ ಈ ಆಸಕ್ತಿಯಿಂದಲೇ ನಾನು ಸಂಪರ್ಕ ಮಾಡಿದರು. ಆಮೇಲೆ ಇಬ್ಬರು ಮಾತಾಡ್ತು, ಇಬ್ಬರಿಗೂ ಆಸಕ್ತಿ ಇದೆ ಮತ್ತು ವೇಷಭೂಷಣ ಎಲ್ಲ ತೊಗೊಂಡು ಹೋಗುವ ಅಂತ, ಇಲ್ಲಿ ಬಂದು ಅದನ್ನೆಲ್ಲ ತೊಗೊಂಡು ಹೋಗೋದು, ಅದನ್ನ ಹೇಗೆ ಎಲ್ಲ ಹಚ್ಕೊಳ್ಳೋದು ಧರಿಸ್ಕೊಳ್ಳೋದಂತ ಇಲ್ಲಿ ಉಪ್ಪುಂದದವರು ಶ್ರೀಧರ ಗಾಣಿಗರಂತ, ಅವರಿಂದ ಅದನ್ನೆಲ್ಲ ಕಲ್ತ್ಕೊಂಡು ಅಲ್ಲಿ ಸ್ವಲ್ಪ ಪ್ರದರ್ಶನ ಶುರು ಮಾಡಿದೆ. ಆಮೇಲೆ ಇಲ್ಲಿ ಪ್ರತಿ ಸಲ ರಜೆಗೆ ಇಲ್ಲಿ ಬಂದಾಗಲೂ ಇಲ್ಲಿ ಹಂಗಾರಕಟ್ಟೆ ಯಕ್ಷಗಾನ ಕೇಂದ್ರ ಅಂತಿದೆ, ಅಲ್ಲಿ ನನಗೆ ಯಕ್ಷಗಾನದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಸಿಕ್ತಿತ್ತು, ಅಲ್ಲಿ ಎಲ್ಲ ವೃತ್ತಿಪರ ಕಲಾವಿದರ ಜೊತೆಗೆ. ಹಾಗಾಗಿ ಈ ಎಲ್ಲ ಬೇರೆ ಬೇರೆ ಮೈಲುಗಲ್ಲುಗಳು ಎಲ್ಲ ಸೇರಿ ಆ ಯಕ್ಷಗಾನದ ಆಸಕ್ತಿಗೆ ಒಂದು ರೂಪ ನೀಡಿದೆ. ಇಂಗ್ಲೆಂಡಲ್ಲಿ ವರ್ಷಕ್ಕೆ 6-7-8 ಹೀಗೆ ಕಾರ್ಯಕ್ರಮಗಳು, ಸಣ್ಣ ಸಣ್ಣ ಕಿರು ಕಾರ್ಯಕ್ರಮಗಳು ಆಗ್ತವೆ. ಅದರಲ್ಲಿ ಯಕ್ಷಗಾನಕ್ಕೆ ಬಹಳ ಬೇಡಿಕೆ ಇದೆ, ತುಂಬ ಆಸ್ವಾದಿಸ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಅದು ಈ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆ, ಮಲೆನಾಡಿನ ಜನರು ಮಾತ್ರ ಅಲ್ಲ, ಇಡೀ ಕರ್ನಾಟಕದವರು, ಕೆಲವು ಸಂದರ್ಭಗಳಲ್ಲಿ ಬೇರೆ ರಾಜ್ಯದವರು, ಕೆಲವು ಸಂದರ್ಭದಲ್ಲಿ ಇಂಗ್ಲೀಷರು, ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳವರು ಅದನ್ನು ನೋಡಿ ಈ ಕಲೆಯನ್ನು ಮೆಚ್ಚಿಕೊಂಡಿದೆ. ಲಂಡನ್ ನಗರದಲ್ಲಿ ಸುದೀರ್ಘ ಸಮಯದಿಂದ ಇದ್ದಿರಿ, ತಾವು ಕಂಡಂತೆ ಲಂಡನ್ ನಗರ ಹೇಗಿದೆ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ನೋಡ್ಲಿಕ್ಕೂ ಒಬ್ಬ ಬರಹಗಾರ ಕಲಾವಿದ ನೋಡ್ಲಿಕ್ಕೂ ಬಹಳ ವ್ಯತ್ಯಾಸ ಉಂಟು, ತಮ್ಗೆ ಏನನ್ಸುತ್ತೆ ಅಲ್ಲಿನ ಅನುಭವಗಳು? ಅಲ್ಲ, ಮೂಲತಃ ನಾವೆಲ್ಲ ಮನುಷ್ಯರು, ಆಮೇಲೆ ಇದೆಲ್ಲ ಲಂಡನ್ ನಗರ ಈ ಫಾರಿನ್ ಅಂತ ನಾವು ಈಗ ಮೊದಲು ಬಾಲ್ಯದಲ್ಲಿ ಇಲ್ಲಿ ಬೇರೆ ಈಗ ಬೇರೆ ದೇಶದಿಂದೆಲ್ಲ ಸೈಕಲ್ ತೊಳ್ಕೊಂಡೆಲ್ಲ ಬರ್ತಾಯಿದ್ರು, ಫಾರಿನ್ ಅವರು ಅಂದರೆ ಹೀಗಿರ್ತಾರೆ, ಅವ್ರ ಬಗ್ಗೆ ಏನೇನೋ ಕಲ್ಪನೆಗಳಿತ್ತು. ಅವರು ಒಂದು, ಅವರು ಬಹಳ ಶ್ರೀಮಂತರಿರ್ಬೋದು, ಅವರು ಹೀಗೆ ಇಡೀ ವರ್ಷವೋ ಇಡೀ ಜೀವನವೋ ಜಗತ್ತನ್ನು ಹೀಗೆ ಸೈಕಲಲ್ಲಿ ಸುತ್ತಾಡ್ಕೊಂಡೆಲ್ಲ ಕಳೆಯುವವರು ಇರ್ಬೋದು, ಎಲ್ಲ ಕಡೆ ಫೋಟೋ ತೆಗಿತಾರೆ, ನಗ್ತಾ ಮಾತಾಡಿಸ್ತಾರೆ. ಅಲ್ಲಿ ಹೋದ ಮೇಲೆ ಅಲ್ಲಿನ ಜನಜೀವನ, ಅಲ್ಲಿನ ಊರು ಎಲ್ಲ ಊರುಗಳಂತೆ ಅಲ್ಲಿನವರು, ಅಲ್ಲಿನ ಕಟ್ಟಡಗಳ ಮಾದರಿ ಸ್ವಲ್ಪ ಬೇರೆ ಇರ್ಬೋದು, ಅಲ್ಲಿನ ಜನರ ಭಾಷೆ ಸ್ವಲ್ಪ ಬೇರೆ ಇದೆ, ಸಂಸ್ಕೃತಿ ಸ್ವಲ್ಪ ಬೇರೆ ಇದೆ. ಆದರೆ ಎಲ್ಲ ದೇಶಗಳಲ್ಲಿ ಎಲ್ಲ ಊರುಗಳಲ್ಲಿ ಕಾಣುವಂಥ ಸಂಕಷ್ಟಗಳು, ಸಂದಿಗ್ಧಗಳು ಅವೆಲ್ಲ ಅಲ್ಲಿವೆ, ತುಂಬ ಬಡತನವೂ ಇದೆ. ಆಮೇಲೆ ಜನರನ್ನು ಬಹಳ ಮುಕ್ತವಾಗಿ ಅವರು ಸ್ವೀಕರಿಸುವಂಥ ಒಂದು ಗುಣ ಇದೆ. ಎಲ್ಲ ಯಾವುದೇ ಭಾಷೆಯವರು ಇರ್ಬೋದು, ಯಾವುದೇ ಸಂಸ್ಕೃತಿಯಿಂದ ಬಂದವರು ಇರ್ಬೋದು, ಯಾವುದೇ ದೇಶದವರು ಇರ್ಬೋದು,
ಅಲ್ಲಿ ಅಂದರೆ ಈಗ ಕೆಲಸಕ್ಕೆಂದು ಬೇರೆ ಬೇರೆ ದೇಶದಿಂದ ಜನ ವಲಸೆ ಹೋಗೋದ್ರಿಂದ ಇದ್ದರೂ ಇರ್ಬೋದು, ಅವರು ಎಲ್ಲ ತುಂಬ ದೇಶದ ಜನರನ್ನು ಅವರು ದಿನ ನೋಡ್ತಾ ಇರ್ತಾರೆ. ಬೇರೆ ಬೇರೆ ದೇಶದ ಊಟ ಆಹಾರಗಳ ರೆಸ್ಟೋರೆಂಟ್ಗಳಿವೆ, ಅದನ್ನೆಲ್ಲ ತುಂಬ ಖುಷಿಯಿಂದ ತಿಂತಾರೆ. ಬೇರೆ ಬೇರೆ ದೇಶದ ಹಬ್ಬಗಳನ್ನು ತಮ್ಮ ಹಬ್ಬಗಳಂತೆ ಅದರಲ್ಲಿ ಬಹಳ ಜನ ಸೇರಿಕೊಂಡು ಆಚರಿಸುವಂಥದ್ದಿದೆ. ಅವರಿಗೆ ಈ ಒಂದು ಮೋಜಿನ ಕ್ಷಣಗಳು, ಸಂತೋಷದ ಕ್ಷಣಗಳು, ಇದನ್ನು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಅದು ಯಾವ ಊರಿನ ಹಬ್ಬ, ಯಾವ ಹಬ್ಬ ಏನು ಅನ್ನೋದು ಅವರಿಗೆ ತುಂಬ ಮುಖ್ಯ ಅನಿಸೋದಿಲ್ಲ. ಕ್ರಿಸ್ಮಸ್ಸಲ್ಲಿನ ಅತ್ಯಂತ ಪ್ರಮುಖ ಹಬ್ಬ, ಆದರೂ ಬೇರೆ ಹಬ್ಬಗಳಲ್ಲೂ ಈಗ ಬ್ರಿಟಿಷರು ಇಂಗ್ಲೀಷರು ಭಾಗಿಯಾಗುವುದು ಇಂಥದ್ದೆಲ್ಲ ಇರ್ತದೆ. ಈ ಲಂಡನ್ ಅನ್ನೋದು ಅಲ್ಲಿಯ ರಾಜಧಾನಿ, ಆದರೆ ನಾವು ಭಾಳ ಸಲ ಇಡೀ ಯು ಕೆಗೆ ಲಂಡನ್ ಅಂತಲೇ ಕರಿತೇವೆ. ಆ ಯು ಕೆಯ ಒಂದು ವಾತಾವರಣ ಅಂದರೆ ಅವರು ಬದಲಾವಣೆಗಳನ್ನು ತುಂಬ ಬೇಗ ಸ್ವೀಕರಿಸುವವರಲ್ಲ. ಅಲ್ಲಿ ಇನ್ನೂ ತುಂಬ ಹಳೆಯ ಕಟ್ಟಡಗಳು ಹಾಗೆಯೇ ಇಟ್ಟುಕೊಂಡಿದ್ದಾರೆ ಅವರು. ಅದನ್ನು ತೆಗೆದು ಈಗ ಈ ಕಾಲದ ಒಂದು ಗಾಜಿನ ಅತ್ಯಂತ ಬಹುಮಾಡಿಯ ಕಟ್ಟಡ ಮಾಡುವುದು, ಅದು ಆಂಗ್ಲರ ಒಂದು ಅವರ ಯೋಚನಾಕ್ರಮವು ಸಂಸ್ಕೃತಿಯದ್ದು ಅದು ಭಾಗ ಅಲ್ಲ. ಅವರದ್ದು ಹಳೆಯ ರಸ್ತೆಗಳು, ಹಳೆಯ ಅಣೆಕಟ್ಟು, ಹಳೆಯ ಬ್ರಿಡ್ಜು, ಅದನ್ನು ಹಾಗಾಗಿ ಇಟ್ಟುಕೊಂಡು ಅದನ್ನು ಒಂದು ಪ್ರವಾಸಿ ಸ್ಥಳವಾಗಿ ಮಾರ್ಪಡಿಸಿ ಅದಕ್ಕೆ ಒಂದು ಟಿಕೆಟ್ ಇಟ್ಟು ಅದನ್ನು ತುಂಬ ಚೆಂದ ನೋಡಿಕೊಂಡು ಆರೈಕೆ ಮಾಡಿ ಅದ್ರ ಬಗ್ಗೆ ಮತ್ತೆ ಮಾತಾಡ್ತಾ ಅದ್ರ ಬಗ್ಗೆ ಪುಸ್ತಕ ಬರೆದು ಅದನ್ನ ಒಂದು ಇತಿಹಾಸದ ಪುಟದಲ್ಲಿ ಸೇರಿಸಿ ಎಲ್ಲ ಕಲ್ಲು ಮಣ್ಣು ರಸ್ತೆ ಎಲ್ಲದೂ ಇತಿಹಾಸ ಪುಟದಲ್ಲಿ ಸಿಗ್ತದೆ. ಅದ್ರ ಯಾವುದ್ರ ಬಗ್ಗೆ ನಿಮಗೆ ಏನೋ ಒಂದು ಕತೆ ಸಿಗ್ತದೆ, ಇದು ಒಂದು ಸಾವಿರ ವರ್ಷದಿಂದ ಹೀಗಾಗಿತ್ತಂತೆ, ಇದು ಒಂದು ಅತ್ಯಂತ ಪುರಾತನ ಕಲ್ಲಿರ್ಬೋದು, ಒಂದು ಕಟ್ಟಡ ಇರ್ಬೋದು, ಒಂದು ಬ್ರಿಡ್ಜ್ ಇರ್ಬೋದು, ಅಥವಾ ಯಾವುದೋ ವ್ಯಕ್ತಿಗಳಿರ್ಬೋದು, ತಮ್ಮ ಚರಿತ್ರೆಯನ್ನು ಅತ್ಯಂತ ಸ್ಮರಿಸುವವರು, ಅತ್ಯಂತ ಪ್ರೀತಿಯಿಂದ ಅದು ಒಂದು ಕೆಟ್ಟ ದಾಖಲೆ ಇರ್ಬೋದು ಅಥವಾ ಒಳ್ಳೆಯ ದಾಖಲೆ ಇರ್ಬೋದು, ಅದೆರಡನ್ನೂ ಅವರು ಈಗ ಸ್ಮರಿಸ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಅಥವಾ ಆಯಾ ಕಾಲಕ್ಕೆ ಅನುಗುಣವಾಗಿ. ತಾವು ಲಂಡನ್ ನಗರದಲ್ಲಿ ಇದ್ದುಕೊಂಡು ನಮ್ಮ ದೇಶವನ್ನು ನೀವು ನೋಡೋದಾದರೆ ಇಲ್ಲಿನ ಬೆಳವಣಿಗೆಗಳನ್ನು ನೀವು ತೀರಾ ಗಮನಿಸ್ತಾ ಇರ್ತೀರಿ. ಅದು ಈಗಂತೂ ಅದನ್ನು ಬೇಗ ವೇಗವಾಗಿ ತಿಳ್ಕೊಳ್ಳುವ ಅವಕಾಶಗಳು ಸಾಕಷ್ಟಿದೆ. ನಿಮಗೇನು ಅನಿಸುತ್ತೆ ಇವಾಗಿನ ಇದು ಅಂದರೆ ಒಂದು ನಿಧಾನವಾಗಿ ಒಂದು ಸಣ್ಣ ಬದಲಾವಣೆ ಆಗ್ತದೆ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋದವರಲ್ಲಿ ಈ ನೋಡುವ ಕ್ರಮದಲ್ಲಿ, ಯಾಕಂದರೆ ಹೋದಾಗ ಅಷ್ಟು ಅದು ಅನಿಸೋದಿಲ್ಲ, ಹೋಗಿ ಹಾಗೆ ವರ್ಷ ಕಳೆದಾಗೆ ಅಲ್ಲಿ ಈಗ ನಮ್ಮ ಅಲ್ಲಿಯೇ ಒಂದು ನಮ್ಮ ಕುಟುಂಬ ಇದ್ದರೆ, ಅಲ್ಲಿ ನಮ್ಮ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದರೆ ಕೆಲವು ವರ್ಷಗಳಾಗುವಾಗ ನಾವು ಒಂದು ಸ್ವಲ್ಪ ಮಟ್ಟಿಗೆ ನಾವು ಅಲ್ಲಿನವರಾಗ್ತೇವೆ. ಅದು ನಮಗೆ ನಮ್ಮ ರೂಪ ಮತ್ತು ಬಟ್ಟೆಯಲ್ಲಿ ಅದು ಕಾಣಿಸೋದಿಲ್ಲ, ಆದರೆ ನಾವು ಯೋಚಿಸುವ ರೀತಿ ಒಂದು ಸ್ವಲ್ಪ ಬದಲಾಗ್ತದೆ. ಒಂದು ಈ ಮನುಷ್ಯನ ಮೂಲಭೂತ ಅವಶ್ಯಕತೆಗಳಂತೇನಿದೆ ಅದು ಇಲ್ಲಿನ ಮತ್ತು ಅಲ್ಲಿನ ಒಂದು ದೊಡ್ಡ ವ್ಯತ್ಯಾಸ ಅಂತ ಅನ್ನಿಸ್ತದೆ ನನಗೆ. ಅಂದರೆ ಒಬ್ಬ ಮನುಷ್ಯನಿಗೆ ಮೂಲಭೂತವಾಗಿ ಏನು ಬೇಕು, ಊಟ ಬೇಕು, ನೀರು ಬೇಕು, ಮನೆ ಬೇಕು, ಆರೋಗ್ಯ ಬೇಕು, ಶಿಕ್ಷಣ ಬೇಕು, ಇಂಥದ್ದನ್ನು ಪೂರೈಸುವುದು ಅಲ್ಲಿ ಅತ್ಯಂತ ಮುತುವರ್ಜಿಯಿಂದ ಬಹಳ ವರ್ಷಗಳಿಂದ ಅದರ ಬಗ್ಗೆ ಗಮನ ಇಟ್ಟು ಪ್ರಯತ್ನ ಮಾಡ್ತಾರೆ ಈ ಮೂಲಭೂತ ಅವಶ್ಯಕತೆ. ಅದಕ್ಕೆ ನೇರವಾದ ಉದಾಹರಣೆ ಅಂದರೆ ಆಸ್ಪತ್ರೆಗಳು ಅಥವಾ ಚಿಕಿತ್ಸೆ ಅಲ್ಲಿ ಉಚಿತವಾಗಿ ಸಿಗ್ತದೆ, ಎಲ್ಲ ಜನರಿಗೂ ಸಮಾನವಾದಂಥ ಸ್ವಾಸ್ಥ್ಯ ಸೇವೆ. ಈಗ ಒಬ್ಬರ ಹತ್ರ ಈಗ ಹಣ ಇದೆಯೋ ಅಥವಾ ಒಬ್ಬರ ಮನೆ ಸಿಟಿಯಲ್ಲಿದೆ, ಇನ್ನೊಬ್ಬರ ಮನೆ ಇನ್ನೊಂದು ಸ್ವಲ್ಪ ದೂರ ಇದೆ ಅನ್ನುವ ಕಾರಣಕ್ಕೆ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಈಗ ಪ್ರವೇಶ ಸಿಗದೇ ಇರುವುದು ಅಥವಾ ಒಂದು ಚಿಕಿತ್ಸೆ ಸಿಗದೇ ಇರುವುದು ಹಾಗೆ ಇರುವುದಿಲ್ಲ. ಇಲ್ಲಿ ನಾವು ಏನು ಪ್ರಾಥಮಿಕ ಸ್ವಾಸ್ಥ್ಯ ಕೇಂದ್ರ ಅಂತೇವೆ, ಅಲ್ಲಿಯೂ ಒಬ್ಬ ಜನರಲ್ ಪ್ರಾಕ್ಟೀಷನರ್ ಅಂತ ಇರ್ತಾರೆ, ಪ್ರೈಮರಿ ಹೆಲ್ತ್ ಕೇರ್. ಅದು ನಮಗೆ ಏನೇ ಸಮಸ್ಯೆ ಇದ್ದರೂ ಆರೋಗ್ಯದ ಅಂದರೆ ಈಗ ತುರ್ತು ಚಿಕಿತ್ಸೆ ಬಗ್ಗೆ ನಾನು ಹೇಳ್ತಾ ಇಲ್ಲ, ತುರ್ತು ಚಿಕಿತ್ಸೆದು ಬೇರೆ, ನಾವು ಫೋನ್ ಮಾಡಿದರೆ ಒಂದು ಆ್ಯಂಬುಲೆನ್ಸ್ ಬರುವುದು ನಮ್ಮನ್ನು ಕರ್ಕೊಂಡೋಗಿ ಅವರು ಶುಶ್ರೂಷೆ ಮಾಡೋದು ಅದಲ್ಲ. ಬೇರೆ ಯಾವುದೇ ಥರದ ಸಮಸ್ಯೆ ಇದ್ದರೂ ನಾವು ಆ ಪ್ರೈಮರಿ ಹೆಲ್ತ್ ಕೇರನ್ನು ಈಗ ಕಾಂಟ್ಯಾಕ್ಟ್ ಮಾಡ್ತೇವೆ. ಅವರು ನಾವು ಈಗ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನು ಅನ್ನೋದನ್ನು ಅವರೇ ನಿರ್ಧರಿಸ್ತಾರೆ. ಅಲ್ಲಿ ಒಂದು ವ್ಯವಸ್ಥೆ ಅಂತ ಇದೆ, ಆರೋಗ್ಯ ಅನ್ನೋದು ಒಂದು ದೊಡ್ಡ ವ್ಯವಸ್ಥೆ. ಮತ್ತು ಅದು ಸಣ್ಣ ದೇಶ ಆದಕ್ಕೋ ಅಥವಾ ಅದರ ಬಗ್ಗೆ ಅವರಿಗಿರುವ ಕಾಳಜಿ ಅದು ಎಷ್ಟು ಪ್ರಮುಖ ಎನ್ನುವುದನ್ನು ಅವರು ಮನಗಂಡದಕ್ಕೋ ಏನೋ, ಅದು ಸುಮಾರು 70ಕ್ಕಿಂತ ಹೆಚ್ಚು ವರ್ಷಗಳಿಂದ ಅದು ನಡೆದು ಬರ್ತಾ ಇದೆ. ಅದು ಉಚಿತವಾದಂಥ ಸೇವೆ. ಇನ್ನು ಶಿಕ್ಷಣವು ಅಲ್ಲಿ ಉಚಿತ. ನಮ್ಮ ಮನೆ ಯಾವ ಜಾಗದಲ್ಲಿದೆ ಅದರ ಮೇಲೆ ನಮ್ಮ ಮಕ್ಕಳು ಯಾವ ಶಾಲೆಗೆ ಹೋಗ್ಬೋದು ಅನ್ನೋದು ಅಲ್ಲಿ ನಿರ್ಧಾರ ಆಗ್ತದೆ. ನಾವು ಎಲ್ಲೋ ದೂರದಲ್ಲಿ ಈಗ ಡೊನೇಷನ್ಗೆ
ನೀಡಿ ಸೇರಿಸುವಂಥದ್ದು ಅದು ಅಲ್ಲಿ ಸಾಧ್ಯ ಇಲ್ಲ. ಅಂದರೆ ಪ್ರೈವೇಟ್ ಅದು ಅಥವಾ ಖಾಸಗಿ ಶಾಲೆಗಳು ಅಂತ ಇದೆ, ಅದು ಬಹಳ ಸಣ್ಣ ಪ್ರಮಾಣದ್ದು, ಬಹಳ ಕಡಿಮೆ ಮಕ್ಕಳು ಅದಕ್ಕೆ ಹೋಗ್ತಾರೆ. ಈ ಮೂಲಭೂತ ಅವಶ್ಯಕತೆಗಳು, ಈಗ ಮನೆಯಲ್ಲಿ ಟ್ಯಾಪ್ ತಿರುಗಿಸಿದರೆ ಕುಡಿಯುವ ನೀರು ಬರ್ತದೆ, ಅದು ಎಲ್ಲಿಂದ ಬರ್ತದೆ ಅಂತ ಬಹುಶಃ ಬಹಳ ಅಲ್ಲಿನ ಮಕ್ಕಳಿಗೂ ಗೊತ್ತಿಲ್ಲ. ಅವರಿಗೆ ಬಾವಿ ಅಂದರೂ ಏನು ಅಂತ ಗೊತ್ತಿರಲಿಕ್ಕಿಲ್ಲ. ಇಂಗ್ಲೀಷ್ನಲ್ಲಿ ಈಗ ವೆಲ್ ಅನ್ನುವ ಶಬ್ದ ಇದ್ದರೂ ಬಾವಿ ಎಲ್ಲಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಒಂದು ಈಗ ರಿಸರ್ವಾಯರ್ ಥರ ಇರ್ತದೆ ಒಂದೊಂದು ಊರಿಗೆ, ಅಲ್ಲಿ ಎಲ್ಲಿಂದ ಈಗ ಶುದ್ಧವಾದಂಥ ಒಂದು ನೀರು ಬರ್ತದೆ. ಗ್ಯಾಸ್ನ ಒಲೆಯ ನಾಬ್ ತಿರುಗಿಸಿದರೆ ಗ್ಯಾಸ್ ಬರ್ತದೆ, ಅದಕ್ಕೆ ನಾವು ಹಣ ಕೊಡಬೇಕು. ಆದರೆ ಇದೆಲ್ಲದು ಈ ಎಲ್ಲ ಸೌಲಭ್ಯಗಳು ಸುಲಭವಾಗಿ ಎಲ್ಲ ಜನಸಾಮಾನ್ಯರಿಗೂ, ಅವರು ಎಷ್ಟು ದುಡಿತಾರೋ ಇಲ್ಲವೋ ಅನ್ನೋದು ಅದು ಪ್ರಶ್ನೆ ಅಲ್ಲ. ಮೂಲಭೂತ ಅವಶ್ಯಕತೆಗಳು ಸುಲಭವಾಗಿ ಸಿಗ್ತವೆ, ಅದು ಒಂದು ದೊಡ್ಡ ಒಂದು ವ್ಯತ್ಯಾಸ ಅಂತ ಅನ್ನಿಸ್ತದೆ ನನಗೆ. ಓಕೆ, ಇನ್ನು ನಿಮ್ಮ ನಿರೀಕ್ಷಿತ ಪುಸ್ತಕ ಮುರಿದ ಸೈಕಲ್ ಹುಲಾ ಹುಡುಗಿ, ಇದರ ಬಗ್ಗೆ ಮಾತಾಡೋದಾದರೆ. ಈ ಪುಸ್ತಕ ಕೋವಿಡ್ ಕಾಲದ ಅನುಭವಗಳ ಒಂದು ದಾಖಲಾತಿ ಅಂತ ನಾನು ಕರಿತೇನೆ. 2020 ಮಾರ್ಚ್ ಏಪ್ರಿಲ್ ತಿಂಗಳ ಹಾಗೆ ಇಡೀ ಜಗತ್ತು ಕೋವಿಡ್ ಕಾಲವನ್ನು ಹೊಕ್ಕಿತ್ತು. ಆ ಸಮಯದಿಂದ ಸುಮಾರು ಒಂದು 15-16 ತಿಂಗಳ ಕಾಲ ಬೇರೆ ಬೇರೆ ಅಲೆಗಳು, ಸಾವು ನೋವುಗಳು ಇದೆಲ್ಲ ಎಲ್ಲ ದೇಶಗಳಲ್ಲೂ ಇದ್ದದ್ದೇ. ಅಲ್ಲಿನ ಸರ್ಕಾರಗಳ ಕೆಲವು ಕ್ರಮಗಳು, ಬದುಕಿನ ಹೋರಾಟ, ಜನರದ್ದು ಸ್ವಾಸ್ಥ್ಯ ಸೇವೆ, ಅದರೊಳಗಿನ ಪಂಥಗಳು ಇವೆಲ್ಲ ಬರಹಗಳ ರೂಪದಲ್ಲಿ ಈ ಪುಸ್ತಕದಲ್ಲಿ ಬಂದಿದೆ. ಇದರ ಶೀರ್ಷಿಕೆ ಮುರಿದ ಸೈಕಲ್ ಹುಲಾ ಹುಡುಗಿ ಅನ್ನೋದು, ಅದು ಒಂದು ಬರಹದ ಶೀರ್ಷಿಕೆ ಕೂಡ. ನಾಟಿಂಗ್ಹ್ಯಾಮ್ ಅಂತ ಒಂದು ನಗರ ಇದೆ, ಅಲ್ಲಿ ಕಳೆದ ವರ್ಷ ಒಬ್ಬ ಬೀದಿ ಚಿತ್ರಕಾರ ಒಂದು ಮುರಿದ ಸೈಕಲನ್ನು ತಂದು ಬೀದಿ ಬದಿಯ ಕಂಬಕ್ಕೆ ಕಟ್ಟಿದ್ದ. ಅದು ನುಜ್ಜುಗುಜ್ಜಾದ ಸೈಕಲ್, ಮತ್ತು ಆ ಸೈಕಲಲ್ಲಿ ಒಂದು ಟೈರ್ ಇಲ್ಲ. ಆಮೇಲೆ ಆ ಬೀದಿಯ ಆ ಕಂಬದ ಹಿಂದೆ ಇರುವಂಥ ಒಂದು ಗೋಡೆಯ ಮೇಲೆ ಒಂದು ಚಿತ್ರ ಬಿಡಿಸಿದ್ದ. ಆ ಚಿತ್ರದಲ್ಲಿ ಒಬ್ಬಳು ಹುಡುಗಿ ಸೊಂಟದ ಸುತ್ತ ಒಂದು ಟೈರನ್ನು ಹಾಕ್ಕೊಂಡು ಆಟ ಆಡ್ತಾ ಇದ್ದಾಳೆ. ಹೂಲಾ ಹೂಪ್ ಅಂದರೆ ಈ ಸೊಂಟದ ಸುತ್ತ ಹಾಕುವಂಥ ಒಂದು ರಿಂಗ್, ಈ ಮಕ್ಕಳೆಲ್ಲ ಆಟ ಆಡ್ತಾರೆ. ಆ ಚಿತ್ರವನ್ನು ಆ ಕೆಂಪು ಕಲ್ಲಿನ ಗೋಡೆಯ ಮೇಲೆ ಬಿಡಿಸಿದ್ದ. ಈ ಮುರಿದ ನುಜುಗುಜಾದ ಸೈಕಲ್ ಮತ್ತು ಆ ಹುಡುಗಿ ಇವೆಲ್ಲ ಸೇರಿ ಆತ ಸೃಷ್ಟಿಸಿದಂಥ ಒಂದು ಕಲಾಕೃತಿ ಅದು. ಈ ಬೀದಿ ಚಿತ್ರಕಾರನ ಹೆಸರು ಬ್ಯಾಂಕ್ಸಿ ಅಂತ, ಜಗದ್ವಿಖ್ಯಾತ ಬೀದಿ ಚಿತ್ರಕಾರ, ಬಹಳ ಗ್ರಾಫಿಟಿಗಳನ್ನು ಮಾಡಿದ್ದಾನೆ ಬೇರೆ ಬೇರೆ ಕಡೆಗಳಲ್ಲಿ. ಆತನ ಗ್ರಾಫಿಟಿಗಳನ್ನು ವಿಶ್ಲೇಷಿಸುವವರು ಕೆಲವರು ಇದ್ದಾರೆ UKಯಲ್ಲಿ. ಅಂಥ ವಿಶ್ಲೇಷಕರು ಈ ಚಿತ್ರಕ್ಕೆ, ಈ ಕಲಾಕೃತಿಗೆ ಅವರು ಕೊಟ್ಟ ವಿವರಣೆ ಅಂದರೆ, ಕೋವಿಡ್ನ ಕಾಲ ಅನ್ನುವುದು ಒಂದು ಮುರಿದು ಬಿದ್ದಂಥ ಸೈಕಲ್. ಆ ಸೈಕಲ್ನ ಮುಂದೆ ಒಬ್ಬಳು ಹುಡುಗಿ ನಿಂತಿದ್ದಾಳೆ. ಆ ಹುಡುಗಿ ಈ ಕಾಲದಲ್ಲಿ ಓಡಲಾಗದಂಥ ಅತ್ಯಂತ ಸಂಕಷ್ಟದಲ್ಲಿರುವ ಸಂದಿಗ್ಧತೆಯಲ್ಲಿ ಬಿಕ್ಕಟ್ಟಿನಲ್ಲಿರುವಂಥ ಈ ಕಾಲದಲ್ಲಿ ಆ ಕಾಲದೊಳಗಿನ ಒಂದು ಆಟಿಕೆಯನ್ನು ತಗೊಂಡು ಆಡಿ ತನ್ನ ಜೀವನವನ್ನು ಮುಂದುವರಿಸ್ತಾ ಇದ್ದಾಳೆ. ಇದು ಒಂದು ಮೆಟಫರ್ ಅಥವಾ ರೂಪಕ, ಈ ಕಾಲದ ಬಗ್ಗಿನ ರೂಪಕ. ಎಂಥ ಸಂದಿಗ್ಧತೆಯಲ್ಲೂ, ಎಂಥ ಒಂದು ಕ್ರೈಸಿಸ್ ಅಥವಾ ಬಿಕ್ಕಟ್ಟಿನಲ್ಲೂ ಜೀವನ ಮುಂದುವರಿತದೆ. ನಾವು ಬಹಳ ಜನರನ್ನು ಈ ಸಂದರ್ಭದಲ್ಲಿ ಕಳ್ಕೊಂಡಿದ್ದೇವೆ, ಬಹಳ ಜನ ಅಸ್ವಸ್ಥರಾಗಿದ್ದಾರೆ, ಬಹಳ ಜನರ ಬದುಕು ನಾಶ ಆಗಿದೆ. ಆದರೂ ಆ ಬದುಕು ಮುಂದುವರಿತಾ ಇದೆ. ಈ ಬಗೆಗಿನ ಒಂದು ರೂಪಕವಾಗಿ ಬ್ಯಾಂಕ್ಸಿಯ ಕಲಾಕೃತಿ ಗುರುತಿಸಲ್ಪಡ್ತದೆ. 20 ಬರಹಗಳಿರುವಂಥ ಈ ಪುಸ್ತಕದಲ್ಲಿ ಬ್ಯಾಂಕ್ಸಿಯ ಕಲಾಕೃತಿಯ ಬಗ್ಗೆ ನಾನು ಬರೆದ ಬರವು ಒಂದು, ಅದನ್ನೇ ಈ ಪುಸ್ತಕದ ಶೀರ್ಷಿಕೆಯಾಗಿ ಬಳಸ್ಕೊಂಡಿದ್ದೇನೆ. ಒಬ್ಬ ಏರೋನಾಟಿಕಲ್ ಇಂಜಿನಿಯರ್ ಆಗಿ, ಕಲಾವಿದನ ಆಗಿ, ಸಾಹಿತಿ ಆಗಿ, ತಾವು ಲಂಡನ್ ನಗರದಲ್ಲಿ ಕಳೆದಂಥ ಕ್ಷಣಗಳನ್ನು ನೆನ್ಪು ಮಾಡಿಕೊಳ್ಳೋದಾದರೆ, ನಿಮ್ಮ ನೆನಪಿನಲ್ಲಿ ಉಳಿಯಬಹುದಾದಂಥ ಕ್ಷಣಗಳಿದ್ದರೆ ಯಾವುದು ಹೇಳ್ತೀವಿ? ಬಹಳ ಘಟನೆಗಳು ನೆನಪಾಗ್ತವೆ, ಕೆಲವು ಒಂದೆರಡನ್ನು ಇಲ್ಲಿ ಉಲ್ಲೇಖಿಸ್ಬೋದು. ನಾನು ಬ್ರಿಸ್ಟಲಲ್ಲಿ ಮೊದಲು ವಾಸಿಸ್ತಾ ಇದ್ದ ಒಂದು ಬಾಡಿಗೆ ಮನೆ, ಆ ಮನೆಯ ನೆರೆಮನೆಯವರು ಅವರು ಆಂಗ್ಲರು, ಅವರು ಕೆಲಸದಿಂದ ರಿಟೈರ್ ಆಗಿದ್ದಾರೆ, ವೃದ್ಧ ದಂಪತಿಗಳು. ಆ ಮನೆಯ ನನ್ನ ಮನೆ ಮತ್ತು ಅವರ ಮನೆ ತಾಗಿಕೊಂಡಿದೆ. ಅವರು ಅವ್ರ ಮನೆ ಅಂಗಳದಲ್ಲಿ ಇಬ್
ಈ ಬ್ಲಾಕ್ಸ್ ಅಂತ ನಾವು ಏನು ಹಾಕಿಸ್ತೇವೆ ಈ ನೆಲಕ್ಕೆ ಅಂಗಳಕ್ಕೆ, ಅದನ್ನ ಹಾಕ್ಸುವಂಥ ಒಂದು ಕೆಲಸ ಶುರು ಮಾಡಿದ್ರು. ಅಲ್ಲಿ ಏನೋ ಕಾಂಕ್ರೀಟ್ ಇತ್ತೇನೋ, ಆ ನೆಲ ಎಲ್ಲ ಅಗಿಬೇಕು. ಈಗ ಯಂತ್ರ ತಗೊಂಡು ಬರ್ತಾರೆ, ಡಿಗ್ಗರ್ ತಗೊಂಡು ಬರ್ತಾರೆ, ಅದನ್ನೆಲ್ಲ ಅಗಿಯೋದು, ಆಮೇಲೆ ಎಲ್ಲ ಬ್ಲಾಕ್ಸ್ ಹಾಕೋದು. ನಮ್ಮ ಈಗ ನಮ್ಮ ನಮ್ಮ ಮನೆಯ ಕಾರುಗಳೆಲ್ಲ ನಮ್ಮ ನಮ್ಮ ಮನೆ ಮುಂದೆ ನಿಂತಿರ್ತವೆ. ಈ ಅಗಿಯುವ ಪ್ರಕ್ರಿಯೆಯಲ್ಲಿ ಏನಾಗ್ತಿತ್ತು ಅಂದರೆ, ಸಂಜೆ ಹೊತ್ತಿಗೆ ಇದೊಂದು ಎರಡು ದಿನ ನಡೆದಂಥ ಕೆಲಸ, ನನ್ನ ಕಾರ ಮೇಲೆಲ್ಲ ಧೂಳು ಬಂದು ಆ ಮನೆಯ ಧೂಳು ಬಂದು ನನ್ನ ಕಾರನ್ನೆಲ್ಲ ಮುಚ್ಚುತ್ತಿತ್ತು. ಆ ಎರಡು ದಿನ ಆ ನೆರೆಮನೆಯ ಅಜ್ಜ ಏನು ಮಾಡ್ತಿದ್ರು ಅಂದರೆ, ಒಂದು ಬಕೆಟಲ್ಲಿ ನೀರು ಹಿಡ್ಕೊಂಬಂದು ನನ್ನ ಕಾರ ಮೇಲೆ ನೀರು ಹಾಕಿ ಆ ಧೂಳೆಲ್ಲ ಹೋಗುವ ಹಾಗೆ ಅದನ್ನು ತೊಳೆದು ಹೋಗ್ತಿದ್ರು. ಇದು ನಾನು ಅವ್ರ ಹತ್ರ ಕೇಳಿದ್ದಲ್ಲ, ಅಥವಾ ಇದು ನಾನು ಹೀಗಾಗ್ತದೆ ಅಂತ ನಾನು ಎಣಿಸಿಯೂ ಇರಲಿಲ್ಲ. ಅಂದರೆ ಈ ಥರ ಒಬ್ಬರು ಈಗ ನನ್ನ ನೆರೆಮನೆಯವರ ಕಾರು ಧೂಳಾಗುವುದು, ಅದು ತನ್ನಿಂದ ಧೂಳಾಯಿತು, ನಾನೇ ಅದನ್ನು ಸ್ವಚ್ಛ ಮಾಡಿ ಕೊಡಬೇಕನ್ನೋದು, ಇದು ಒಂದು ಯಾವತ್ತೂ ನೆನಪಿನಲ್ಲಿ ಉಳಿಯುವಂಥ ಒಂದು ವಿಶೇಷ ಅನುಭವ. ಎಲ್ಲ ಆಂಗ್ಲರು ಅಥವಾ ಎಲ್ಲ ಮನುಷ್ಯರು ಅಲ್ಲಿ ಅತ್ಯಂತ ಸಮಾಜಮುಖಿಗಳಾಗಿಯೇ ಇರ್ತಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ಬಹಳ ಜನ ನಾವು ಬದುಕಬೇಕು, ನಮ್ಮ ನೆರೆಹೊರೆಯವರು ಬದುಕಬೇಕು, ಎಲ್ಲರನ್ನೂ ಅವರು ಗೌರವಯುತವಾಗಿ ಕಾಣ್ತಾ ಆ ಥರದಲ್ಲಿ ಬದುಕ್ತಾರೆ. ಅದು ಒಂದು ಉದಾಹರಣೆ. ಇನ್ನೊಂದು, ನಾನು ಪೇಪರ್ನಲ್ಲಿ ಓದಿದ್ದಿದ್ದು, ಅಲ್ಲಿನ ಸಂಸತ್ತು ಲಂಡನ್ನಲ್ಲಿದೆ, ಅಲ್ಲಿನ ಸಂಸತ್ನಲ್ಲಿ ಒಬ್ಬ ಜನಪ್ರತಿನಿಧಿ ಈ ಪಾರ್ಲಿಮೆಂಟ್ ಸೆಷನ್ಗೆ ಒಂದು 10 ನಿಮಿಷ ತಡವಾಗಿ ಬರ್ತಾನೆ. ಆ ತಡವಾಗಿ ಬಂದಾಗ ಅವನಿಗೆ ಏನೋ ಕೆಲವು ಪ್ರಶ್ನೆಗಳಿರ್ತದೆ, ಅವನು ನಿಭಾಯಿಸ್ತಿರುವಂಥ ಯಾವುದೋ ಒಂದು ಇಲಾಖೆ, ಆ ಪ್ರಶ್ನೆಗಳು ಆ 10 ನಿಮಿಷದಲ್ಲಿ ಯಾರೋ ಕೇಳಿರ್ತಾರೆ, ಆದರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಯಾರೂ ಇರುವುದಿಲ್ಲ, ಯಾಕಂದರೆ ಇವನು ತಡವಾಗಿ ಬಂದಿದ್ದಾನೆ. ಆ ತಡವಾಗಿ ಬಂದವನು ಅದಕ್ಕೆ ಅವನು ರಾಜೀನಾಮೆ ಕೊಡ್ತಾನೆ, ಅವನು ನನ್ನಿಂದ ಹೀಗಾಯ್ತಲ್ಲ, ನಾನು ತಡ ಬಂದಲ್ಲ 10 ನಿಮಿಷ ಅನ್ನುವ ಕಾರಣಕ್ಕೆ ಅವನು ರಾಜೀನಾಮೆ ಕೊಡ್ತಾನೆ. ಆ ರಾಜೀನಾಮೆ ಸ್ವೀಕೃತಿ ಆಗುವುದಿಲ್ಲ, ಎಲ್ಲರೂ ಅವನಿಗೆ ಸಮಾಧಾನ ಮಾಡ್ತಾರೆ ಆಮೇಲೆ, ಇಲ್ಲ ಇದು ಅಂಥ ದೊಡ್ಡ ಪ್ರಮಾದ ಅಲ್ಲ ಅಂತ. ಆದರೆ ಅವನು ರಾಜೀನಾಮೆ ಕೊಡ್ತಾನೆ ಅನ್ನುವುದೇ ಒಂದು ಈ ಪ್ರಜಾಪ್ರಭುತ್ವದ, ಈ ಪ್ರಜಾತಂತ್ರ ವ್ಯವಸ್ಥೆಯ ಒಂದು ಶಕ್ತಿಯೋ ಅಥವಾ ಅದರ ಒಂದು ಸರಿಯಾದ ಒಂದು ಬಳಕೆ ಅಂತ ಅದು ಯಾವಾಗಲೂ ನನ್ನ ನೆನಪಿನಲ್ಲಿ ಇರ್ತದೆ. ಇನ್ನೊಂದು ಇದನ್ನು ಘಟನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ಇಂಗ್ಲೆಂಡಿನ ಒಂದು ಸಂದರ್ಭದಲ್ಲಿ, ಇಂಗ್ಲೆಂಡಿನ ಬಗ್ಗೆ ಈಗ ಮಾತಾಡುವಾಗ ಬಹಳ ಜನ ಇದರ ಬಗ್ಗೆ ಉಲ್ಲೇಖಿಸ್ತಾರೆ. ಅಲ್ಲಿನ ರೇಸಿಸಮ್ ಅನ್ನುವ ಶಬ್ದ ಇದು, ಅಥವಾ ಜನಾಂಗೀಯ ವರ್ಣಭೇದ ನೀತಿ ಅಂತ ಹೇಳ್ತಾರೆ. ಅಂದರೆ ನಾವು ಬೇರೆ ದೇಶದವರು, ಭಾರತೀಯರು ಇರ್ಬೋದು, ಆಫ್ರಿಕಾದವರು ಇರ್ಬೋದು, ನಮ್ಮ ಮೈ ಬಣ್ಣ ಬಿಳಿಯಲ್ಲ, ಈ ಕಾರಣಕ್ಕೆ ತಾರತಮ್ಯ ಇರುವುದು ಅಥವಾ ಏನೋ ಭೇದ ಇರುವುದು, ಈ ಬಗ್ಗೆ ಬಹಳ ಚರ್ಚೆಗಳಾಗ್ತದೆ. ಬಹಳ ಕಾನೂನುಗಳಿದೆ ಅಲ್ಲಿ, ಅದು ಮಾಡಬಾರ್ದನ್ನುವ ಕಾರಣಕ್ಕೆ ತುಂಬ 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 ಕಟ್ಟುನಿಟ್ಟಿನ ಕಾನೂನುಗಳಿದೆ. ಆದರೆ ಆ ಕಾನೂನು, ಆ ಎಚ್ಚರಿಕೆ ಇದೆಲ್ಲದರ ಮಧ್ಯೆ ಕೆಲವೊಮ್ಮೆ ಇಂಥ ಘಟನೆಗಳು, ಇಂಥ ಅನುಭವಗಳು ಆಗಿ ಹೋಗೋದಿರ್ತದೆ. ಎಲ್ಲರನ್ನೂ ಅತ್ಯಂತ ಸಮಾನರು ಅಂತ ಸ್ವೀಕರಿಸದೇ ಇರುವ ಕೆಲವು ಈಗ ಕಚೇರಿಗಳಲ್ಲಿ ಅಥವಾ ಎಲ್ಲ ಬಡ್ತಿ ಸಿಗಬೇಕಾದ ಆಗ ಸಿಗದೇ ಇರುವುದು, ಅಥವಾ ಕೆಲವರನ್ನ ಸರಿಯಾಗಿ ನಡೆಸಿಕೊಳ್ಳದೇ ಇರುವುದು, ಇಂಥ ಘಟನೆಗಳು ಅಲ್ಲಿ ಆಗಾಗ ಅಲ್ಲಿ ದಾಖಲಾಗೋದಿರ್ತದೆ. ಅದು ಇಲ್ಲ ಅಂತಲ್ಲ, ಅದು ಪ್ರತಿನಿತ್ಯ ಅಲ್ಲದಿದ್ದರೂ ಅಂಥದ್ದು ಅಲ್ಲಿ ನಡೀತದೆ. ಅದಕ್ಕೆ ಕಾನೂನಿನ ಬಲವೂ ಇದೆ. ಅಂದರೆ ಕಾನೂನಿನ ಅದನ್ನು ನಾವೀಗ ಅಂತಹ ವಿಷಯಗಳನ್ನು ಎತ್ತಿ ಅದಕ್ಕೆ ದೂರು ದಾಖಲಿಸಿ ಈಗ ಹೋರಾಟ ಆಗುವುದು ಇರ್ತದೆ. ಕೆಲವು ಸಲ ಅದು ಕೆಲವು ಕಡೆಗಳಲ್ಲಿ ಅದು ಹಾಗೆ ನಡ್ಕೊಂಡು ಹೋಗುವುದು ಇರ್ತದೆ. ಇಂಥ ಕೆಲವು ಈ ಥರದ ಕಹಿ ಅನುಭವಗಳು ಅಲ್ಲಿ ಬಹಳ ಜನರಿಗೆ ಸಿಕ್ಕಿದ್ದಿದೆ. ಇತ್ತೀಚೆಗೆ ಭಾರತ ಮೂಲದ, ಪಾಕಿಸ್ತಾನ ಮೂಲದ ಕ್ರಿಕೆಟ್ ಆಟಗಾರರು ಇಲ್ಲಿಂದ ಅಲ್ಲಿಗೆ ಈ ಕೌಂಟಿ ಕ್ರಿಕೆಟ್ ಆಡಲಿಕ್ಕೆ ಹೋದವರು ಅಥವಾ ಅಲ್ಲಿಯೇ ಹುಟ್ಟಿ ಬೆಳೆದವರು, ಅಂಥ ಕೆಲವು ಅನುಭವಗಳ ಬಗ್ಗೆ ತೀವ್ರವಾಗಿ ದನಿ ಎತ್ತಿದ್ದು, ಅವರ ಅನುಭವಗಳನ್ನು ದಾಖಲಿಸಿದ್ದು ಎಲ್ಲ ಇದೆ. ಇದು ಅಲ್ಲಿನ ಇನ್ನೊಂದು ಮುಖವೂ ಹೌದು. ಅದು ನಿತ್ಯ ಜೀವನದಲ್ಲಿ ಬಹಳವಾಗಿ ಕಾಡದೇ ಇದ್ದರೂ ಅಂಥದ್ದು ಇದೆ. ಅಂಥ ಅನುಭವಗಳು ಕೆಲವೊಮ್ಮೆ ನಮ್ಮ ಎದುರು ಬರ್ತವೆ. ಲಂಡನ್ ನಗರದಲ್ಲಿ ತಾವು ಕಂಡಂತೆ ಕನ್ನಡ ಮತ್ತು ಕನ್ನಡ ಸಾಹಿತ್ಯ ಪರಿಚಾರಿಕೆ ಕೆಲಸಗಳು ಹೇಗೆ ನಡೀತಾ ಇದೆ? ಅಲ್ಲಿ ಈಗ ಕನ್ನಡವನ್ನು ಓದುವವರು ಬರೆಯುವವರು ಅಂತ ಇದ್ದಾರೆ. ಯು ಕೆಯಲ್ಲಿ ಕೆಲವು ಕನ್ನಡ ಸಂಘಗಳಿವೆ, ಅಲ್ಲಿ
ಈಗ ಯುಗಾದಿಯು, ರಾಜ್ಯೋತ್ಸವ, ದೀಪಾವಳಿ ಇಂತಹ ಕಾರ್ಯಕ್ರಮಗಳು ಭಾಳ ಆಗ್ತವೆ, ಅಂದರೆ ಪ್ರತಿ ವರ್ಷ ಆಗ್ತದೆ. ಮತ್ತು ಅಂಥ ಕಾರ್ಯಕ್ರಮಗಳಿಗೆ ಭಾರತದಿಂದ, ಕರ್ನಾಟಕದಿಂದ ಅತಿಥಿಗಳಾಗಿ ಸಾಹಿತಿಗಳು, ಸಿನಿಮಾ ನಟರು, ಸಾಂಸ್ಕೃತಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡವರು ಅಲ್ಲಿಗೆ ಬಂದು ಹೋಗುವುದು, ಅಲ್ಲಿನ ಜನರೊಟ್ಟಿಗೆ ಸಂವಾದ ಮಾಡುವಂಥದ್ದು ಇದೆ. ಇನ್ನು ಅಲ್ಲಿ ಓದು ಮತ್ತು ಬರೆಯೋದೊಟ್ಟಿಗೆ ತೀವ್ರವಾದ ಆಸಕ್ತಿಯನ್ನು ಹೊಂದಿದಂಥವರು ಕೆಲವರು, ಒಂದು ಸಣ್ಣ ಅನೌಪಚಾರಿಕವಾದಂಥ ಒಂದು ಸಂಘಟನೆಯನ್ನು ಕಟ್ಟಿಕೊಂಡಿದ್ದಾರೆ, ಅದಕ್ಕೆ ಅನಿವಾಸಿ ಅಂತ ಹೆಸರು. ಅವರು ಬೇರೆ ಬೇರೆ ಈಗ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳ ಸಾಹಿತ್ಯವನ್ನು ತುಂಬ ಓದುವವರು, ಮತ್ತು ಕೆಲವರು ಈಗ ಬರೆಯುವವರು ಇದ್ದಾರೆ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರೆಯುವಂಥ ಲೇಖಕರು ಇಂಗ್ಲೆಂಡಲ್ಲಿ ಇದ್ದಾರೆ, ಈಗ ಪುಸ್ತಕವನ್ನು ಪ್ರಕಟಿಸಿದವರು ಇದ್ದಾರೆ. ಬಹಳ ಅಲ್ಲದೆ ಇದ್ದರೂ ಇಂಗ್ಲೆಂಡ್ನಲ್ಲಿ ಭಾರತೀಯರ ಜನಸಂಖ್ಯೆ ನೀವು ಬೇರೆ ಈಗ ಅಮೇರಿಕದಂತಹ ದೇಶಗಳಿಗೆ ಹೋಲಿಸಿದರೆ ಭಾಳ ಕಡಿಮೆ, ಕನ್ನಡದವರ ಜನಸಂಖ್ಯೆಯು ಆ ದ್ರೆಸ್ ಹೋಲಿಸಿ ನೋಡಿದರೆ ಬಹಳ ಕಡಿಮೆ ಇದೆ. ಸಣ್ಣ ದೇಶ ಅದು, ಔದ್ಯೋಗಿಕ ಅವಕಾಶಗಳು ಸ್ವಲ್ಪ ಕಡಿಮೆ ಇರ್ತದೆ, ಆ ಕಾರಣಕ್ಕೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೆ ಸುಮಾರು ಜನ ಇದ್ದಾರೆ. ತಮ್ಮ ಯೋಜನೆಗಳು ಏನೆಲ್ಲ ಇದೆ? ಯೋಜನೆ ಅಂತ ಇದು ಏನು ಪ್ಲ್ಯಾನ್ಡ್ ಆಗಿ ಯಾವುದೂ ಇಲ್ಲ. ನಾನು ಹಿಂದೆ ಬರೆದಿರುವ ಇನ್ನು ಸುಮಾರು ಪ್ರಬಂಧಗಳು ಅದರಲ್ಲಿ ಕೆಲವಾದರೂ ಪ್ರಕಟಿಸಬೇಕು, ಅದು ಪುಸ್ತಕವಾಗಿ ಬರಬೇಕು ಅಂತ ಇದೆ. ಮತ್ತು ಈಗ ಸದ್ಯಕ್ಕೆ ನಾನು ಬುಕ್ ಬ್ರಹ್ಮ ವೆಬ್ ಪತ್ರಿಕೆಯಲ್ಲಿ ವಿಮಾನ ಲೋಕದ ಅನುಭವಗಳನ್ನು, ವಿಮಾನ ಲೋಕದ ಕೆಲವು ಆಸಕ್ತಿದಾಯಕ ಘಟನೆಗಳನ್ನು ದಾಖಲಿಸಿ ಆ ಬಗ್ಗೆ ಬರವನ್ನು ಬರಿತಾ ಇದ್ದೇನೆ ತಿಂಗಳಿಗೊಮ್ಮೆ. ಏರೋಪುರಾಣ? ಹೌದು, ಏರೋಪುರಾಣ, ವಿಮಾನ ಲೋಕದ ಅನುಭವ ಮತ್ತು ಅಚ್ಚರಿಗಳು. ಅದು ಮುಂದೆ ಇನ್ನೊಂದು ವರ್ಷವೋ ಎರಡು ವರ್ಷದಲ್ಲೋ ಪುಸ್ತಕವಾಗಿ ಬರಬಹುದು. ಇನ್ನು ಬರಹದ ಬೇರೆ ಬೇರೆ ಪ್ರಕಾರಗಳಿವೆ, ಆದರೂ ಅದು ಸಹಜವಾಗಿ ಬಂದರೆ ಆ ಪ್ರಕಾರಗಳಲ್ಲಿ ನಾನು ಬರಿಬೋದು, ಬರಿತೇನೆ ಇಲ್ವೋ ಗೊತ್ತಿಲ್ಲ. ಓದುವುದು ಮತ್ತು ಓದುವುದು ಬರೆಯುವುದು ಮತ್ತು ಬೇರೆ ಬೇರೆ ಜೀವನಾನುಭವಗಳ ಭಾಗವಾಗುವುದು, ಅದು ಎಲ್ಲ ಸಹಜವಾಗಿ ನಡೆಯುವಂಥದ್ದು. ನನ್ನ ಮಟ್ಟಿಗೆ ಇದು ಪ್ಲ್ಯಾನ್ಡ್ ಆಗಿ ಏನು ಮಾಡುವುದಿಲ್ಲ, ಅದು ಕೆಲವು ಪುಸ್ತಕಗಳು ಬರಬಹುದು ಮುಂದೆ ಅಷ್ಟೇ. ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇಷ್ಟು ಹೊತ್ತು kundapra.com ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. kundapra.com ಇಡೀ ಬಳಗಕ್ಕೆ ಮತ್ತು ಸಂದರ್ಶನವನ್ನು ಮಾಡಿದಂಥ ಸುನೀಲರಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ.